ಹೇಳಿದೀರಾ? ಬಂಡು ಅಂದ್ರೆ ನೀನು. ವಯಸ್ಸಿಗೆ ತಕ್ಕ ಶಕ್ತಿ, ಶಕ್ತಿಗೆ ತಕ್ಕ ಸಾಹಸ, ಸಾಹಸಕ್ಕೆ ತಕ್ಕ ಅವಕಾಶ, ಅವಕಾಶಕ್ಕೆ ತಕ್ಕ ಧೈರ್ಯ. ನಿನ್ನ ಹೆಸರು? ಚುಂಕುಮಣಿ. ಯಾರ ಮಗ? ನಮ್ಮ ಅಮ್ಮನ ಮಗ. ನಿಮ್ಮ ತಂದೆ ಹೆಸರೇನು? ಬೆಪ್ಪನಾಡಿನ ಹುಲಿಬೇಟೆ ಮಾದಪ್ಪ. ಓಹೋ, ನಿಮ್ಮ ತಂದೆ ಹುಲಿಬೇಟೆಲಿ ಪ್ರಸಿದ್ಧಿನೋ? ನೀನು ಹುಲಿಬೇಟೆಗೋಸ್ಕರ ಬಂದೀಯ? ಇಲ್ಲ, ನಾನಿಲ್ಲೇ ಹತ್ತಿರದಲ್ಲಿ ದನಗಳು ಮೇಯಿಸ್ತಾ ಇದ್ದೆ. ಇದ್ದಕ್ಕಿದ್ದ ಹಾಗೆ ಹುಲಿ ಗುಟ್ರ ಆಗ್ತು, ದನಗಳನ್ನ ಚದುರಿ ಬಿಟ್ವು. ಆ ಹುಲಿ ಎದ್ವ ತದ್ವ ಅರ್ಚುಕೋತಾನೇ ಇದೆ. ನನಗೆ ಯಾಕೋ ಗಾಬರಿ ಆಯ್ತು. ನಮ್ದು ಯಾವ್ದಾದ್ರು ದನ ಕರು ಮೇಲೆ ಬಿದ್ದು ಬಿಟ್ಟಿದ್ಯೋ ಏನು ಅಂತ ಆ ಶಬ್ದನೇ ಅನುಸರಿಸ್ಕೊಂಡು ಬಂದು ನೋಡಿದ್ರೆ ನಿಮ್ಮ ಮೇಲೆ. ನಿನ್ನ ಧೈರ್ಯ ಸಾಹಸ ನಮಗೆ ಇಷ್ಟು ಆನಂದ ಆಶ್ಚರ್ಯ ಉಂಟು ಮಾಡಿದೆ ಅಂದ್ಮೇಲೆ ಈ ದೃಶ್ಯನ ನಿಮ್ಮ ತಂದೆ ಕಣ್ಣಾರೆ ಕಂಡಿದ್ರೆ ಎಷ್ಟು ಹೆಮ್ಮೆ ಪಡ್ತಿದ್ದ. ನಮ್ಮಪ್ಪ ಇಲ್ಲ, ನನ್ ಚಿಕ್ಕನಾಗಿದ್ದಾಳೆ, ಸತ್ತೋದಂತೆ. ನಮ್ಮಮ್ಮ ಇದ್ದಾಳೆ. ಹೋ, ಹಾಗಾದ್ರೆ ನೀನು ನಿಮ್ಮ ತಾಯಿ ಆಶ್ರಯದಲ್ಲಿ ಬೆಳೀತಾ ಇದೀಯಾ? ಬರಬೇಕು ಬರಬೇಕು, ಅಂಗರಕ್ಷಕ ಪಡೆಯ ದಳಪತಿಗಳೇ ಬರಬೇಕು ಬರಬೇಕು. ಆಹಾ, ಕರ್ತವ್ಯದಲ್ಲಿ ಎಷ್ಟು ಗಮನ, ಅರಸರ ಬಗ್ಗೆ ಎಂಥ ಅಕ್ಕರೆ. ಕ್ಷಮಿಸಬೇಕು ಮಹಾಸ್ವಾಮಿ, ನಮಗೆ ದಾರಿ ತಪ್ಪೋಯ್ತು. ನಿಮಗೆ ದಾರಿ ತಪ್ಪಿ ಹೋಯಿತು. ಈಗ ಈ ಚಂಗುಮಣಿ ಇಲ್ಲದಿದ್ದರೆ ನಮ್ಮ ದಾರಿಯೂ ತಪ್ಪಿ ಹೋಗುತ್ತಿತ್ತು. ನೀವೆಲ್ಲ ನಮ್ಮ ರಕ್ಷಣೆ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂತಹ ದಳಪತಿಗಳು. ದರ್ಪಕ್ಕೆ ತಕ್ಕ ಪದವಿ, ಪಯಣಕ್ಕೆ ಕುದುರೆ, ಕೈಯಲ್ಲಿ ಕತ್ತಿ, ಇವೆಲ್ಲ ಯಾತಕ್ಕೆ? ನೋಡಿದ್ರ ಇಲ್ಲಿ ನೋಡಿ, ನಿಮಗೆ ನಾಚಿಕೆ ಆಗಬೇಕು. ಚಂಗುಮಣಿ ತೆಗೆದುಕೋ ಕತ್ತಿಯನ್ನು, ನಾಳೆ ಅರಮನೆಯಲ್ಲಿ ಬಂದು ನಮ್ಮನ್ನು ಕಾಡು. ಮಹಾಸ್ವಾಮಿ ಅವ್ರು ಕೊಟ್ರ, ಅವ್ರ ಕೈಯಿಂದಲೇ ನಿನಗೆ ಕತ್ತಿ ಕೊಟ್ರ? ಹೂನಮ್ಮ, ಅಮ್ಮ ನಾನೇನಾದ್ರೂ ಆ ಜಾಗದಲ್ಲಿ ಇಲ್ದೆ ಹೋಗಿದ್ರೆ ಮಹಾಸ್ವಾಮಿಗಳಿಗೆ ಏನ್ ಗತಿಯಾಗಿ ಹೋಗ್ತಾ ಇತ್ತು ಹೇಳಕ್ ಆಗ್ತಿರ್ಲಿಲ್ಲ. ನಾನು ಅಲ್ಲೇ ದನ ಮೀಸ್ಕೊಂಡು ನಿಂತ್ಕೊಂಡಿದ್ದೆ, ಇದ್ದಕ್ಕಿದ್ದಾಗೆ ಹುಲಿ ಕುಟ್ರ ಆಗ್ತು, ದನಗಳೆಲ್ಲ ಚಲ್ಲು ಪಿಲಿಯಾಗಿ ಓಡೋಗ್ಬಿಟ್ವು. ನೋಡ್ತೀನಿ, ಹುಲಿ ಮಹಾಸ್ವಾಮಿಗಳನ್ನ ಕೆಳಗಡೆ ಹಾಕೊಂಡ್ಬಿಟ್ಟಿದೆ. ನನಗದು ಎಲ್ಲಿತ್ತು ರೋಷ, ಅದೇನ್ ಶಕ್ತಿ ತುಂಬಿಕೊಂಡಿತ್ತು ನನ್ನ ಮೈನಲ್ಲಿ ಗೊತ್ತಿಲ್ಲ. ಒಂದೇ ಸಲ ನಗರೆ ನೋಡು, ಹಿಡ್ಕೊಂಡೆ ಗಟ್ಟಿಯಾಗಿ ಹುಲಿನ. ಅದಕ್ಕೂ ನನಗೂ ಸ್ವಲ್ಪ ಹೊತ್ತು ಕುಸ್ತಿ ನಡೀತು, ಕಡೆ ಕಡಕತ್ತಿ ತಗೊಂಡು ಒಂದ್ ಬಿಟ್ನಲ್ಲಿ ನೆಲ ಹಾಕೊಂಡ್ಬಿಡ್ತು. ಆಮೇಲೆ ಮಹಾಸ್ವಾಮಿಗಳು ನೋಡಿದ್ರು ನನ್ನ, ಹಲೇ ವೀರ, ಗಂಡು ಅಂದ್ರೆ ಗಂಡು ಕಣೆಯ ನೀನು ಅಂದ್ರು. ಈ ಕತ್ತಿನ ನನ್ನ ಗುರುತಾಗಿ ಇಟ್ಕೊ ನಿನ್ನ ಹತ್ರ ಅಂತ ಕೊಟ್ಟ. ಹಳೆ ಅರಮನೆ ಬರೀ ಹೇಳಿದ್ದಾರೆ ಜೊತೆಗೆ ಇದನ್ನ ತಗೊಂಡು ಹೋಗ್ಬೇಕಂತೆ. ಹುಲಿ ಹೊಟ್ಟೆಲಿ ಹುಲಿ ಹುಟ್ಟುತ್ತೆ ಹೊರತು ಮರಿ ಹುಟ್ಟಲ್ಲ. ಹಾಗೆ ಹುಟ್ಟುತ್ತೆ, ಎಲ್ಲಿ ಹುಟ್ಟುತ್ತೆ? ನಿಮ್ಮಪ್ಪನು ಹೀಗೆ ಕಣಪ್ಪ, ಹಾಗೆ ಮಲಗಿರೋ ಹುಲಿನ ಹುಡುಕೊಂಡು ಹೋಗಿ ತಟ್ಟೆ ಎಬ್ಬಸು ಹೊಡಿತಿದ್ರು. ಹಾಗಾದ್ರೆ ನಾಳೆ ನನಗೆ ಇದೇ ಕೆಲಸ. ಏನ್ ಕೆಲಸ? ಮಲ್ಕೊಂಡ್ರೋ ಹುಲಿನ ಹುಡುಕೊಂಡು ಹೋಗೋದು, ತಟ್ಟೆಬ್ಸೋದು, ಹೊಡೆಯೋದು. ಬೇಡ ಬೇಡ ಕಣಪ್ಪ. ನಿಮ್ಮಪ್ಪ ಹುಲಿ ಬೇಟೆ ಹುಲಿ ಬೇಟೆ ಅಂತ ಹೋಗಿ ಕೊನೆಗೆ ಆ ಹುಲಿನೇ ಮೃತ್ಯು ಮಾಡಿ ನನಗೆ ವೈದವ್ಯ ಪ್ರಾಪ್ತಿಯ. ಹುಲಿ ಕೊಂದ್ಬಿಟ್ಟಿರುತ್ತೆ ನೀನು. ಕೊಲ್ಲೋದೇನ್ ಬಂತು, ಸಾಯಿಸ್ಬಿಟ್ಟೆ. ಅದೇ ಭಾವನೆ ಏನಂದ್ಕೊಂಡೆ? ಅಯ್ಯೋ ಗಾಯ, ಸ್ವಲ್ಪ ಏರ್ ಬರ್ತೀನಿ. ಭಾವ ಏನಯ್ಯ ನಿನ್ ಪ್ರತಾಪ, ಊರ್ನಲ್ಲೆಲ್ಲ ನಿನ್ನೊಬ್ಬಂದೇ ಮಾತು. ನೋಡಿ ಹೌದಮ್ಮ, ನಾನು ನಿನ್ನ ನೋಡಿ ಬಹಳ ದಿವಸ ಆಯ್ತಮ್ಮ. ಇವಳಿಗಂತೂ ಅತ್ತೆ ನೋಡ್ಬೇಕು ಭಾವನ್ ನೋಡ್ಬೇಕು, ಅತ್ತೆ ನೋಡ್ಬೇಕು ಭಾವನ್ ನೋಡ್ಬೇಕು ಅಂತ ಒಂದೇ ಹಠ. ಅಯ್ಯೋ ಪಾಪ. ನಿಲ್ಲಯ್ಯ, ಅಷ್ಟು ತಪ್ಪ ಹುಲಿ ಅನ್ಕೊಂಡವನು ಬರೀ ಪರಿಕೆ ಹೆದರ್ ಬಿಟ್ಟೆಲ್ಲ. ಹಿಡ್ಕೊಳ್ಳಿಲ್ಲ, ಅವ್ಳು ಹಿಡ್ಕೊಂಡ್ಬಂದ್ಲಲ್ಲ ಅದಕ್ಕೆ ಹೆದರ್ಕೊಂಡೆ.
ಇಷ್ಟು ತೆಗೆ ಅವತಾರನೋ ಇದು ಹೀಗೇನಾ? ಹೆದರ್ಕೊಂಡ್ಬಿಟ್ಟೆ ನಾನು. ಒಂದು ನಿಮಿಷ ನಿಂತ್ಕೊಳ್ಳಲ್ಲ ಅಂತಾನೆ. ನೀನ್ ನಿಂತ್ಕೊಂಡ್ರಲ್ವ ನಾನ್ ನಿಂತ್ಕೊಳ್ಳೋದು? ಹಾಳು ಕಣ್ಣು, ಮೋಳೆ ಕಣ್ಣು, ಪೀಡೆ ಕಣ್ಣು, ಪಿಶಾಚಿ ಕಣ್ಣು, ಎಲ್ಲಾ ಕಣ್ಣು ಇದೆಲ್ಲ ಕಳ್ದೋಗ್ಲಿ. ಅದೇನದು ನೋಡು ಎಷ್ಟು ದೃಶ್ಯ ಆಗಿದೆ ನಿಂಗೆ. ಭಾವ ಭಾವ ತಂಗ ತಂಗ ನೋಡ ತಂಗ. ಮುದ್ದಣ್ಣನವರೇ. ಮಹಾಸ್ವಾಮಿ, ಈ ದಿನ ನಾವು ನಿಮಗೆ ಗಟ್ಟಿ ಬಂಗಾರವನ್ನು ಕೊಡುತ್ತೇವೆ. ಅದರಿಂದ ಒಂದು ಸುಂದರವಾದ ವಿಗ್ರಹವನ್ನು ಕಡೆದು ನಮಗೆ ತಂದೊಪ್ಪಿಸಬೇಕು. ವಿಗ್ರಹ ನಾನೇ? ಅರ್ಥವಾಗಲಿಲ್ವೇ? ಅವನಿಲ್ಲಿ ಚಂಗುಮಣಿ. ಬಾ ಇಲ್ಲಿ ಬಾ. ಮುತ್ತಣ್ಣನವರೇ. ಅರ್ಥವಾಯ್ತು ಮಹಾಪ್ರಭು. ಇಂದಿನಿಂದ ಇವನು ನಿಮ್ಮ ಶಿಷ್ಯ. ಇವನಲ್ಲಿರ್ತಕ್ಕಂತಹ ಪೌರುಷ ಪ್ರಕಾಶಕ್ಕೆ ಬರಬೇಕಾದರೆ ನಿಮ್ಮಿಂದ ಶಿಕ್ಷಣ ಇವನಿಗೆ ಅತ್ಯಗತ್ಯ. ಹೌದು ಮಹಾಪ್ರಭು, ಇದನ್ನು ಸುಂದರ ವಿಗ್ರಹವಾಗಿ ಮಾಡಲೇಬೇಕು. ಆ ಹೊಣೆ ನನಗಿರಲಿ. ಮಹಾರಾಣಿ, ನಿನ್ನೆ ಹುಲಿಯ ಬಾಯಿಂದ ನಮ್ಮನ್ನು ರಕ್ಷಣೆ ಮಾಡಿದ ಎಂದು ಹೇಳಿದನಲ್ಲವೇ ಇವನೇ. ಈ ಬೊಂಬೆ ಎಷ್ಟು? ಇಲ್ಲ ಮ್ಯಾಮ್, ಆಗ್ಲೇ ಯಾರು ಹುಡುಗಿ ಮಾತಾಡಿದ್ದಾಳೆ. ನಾನು ಬೇಕಾದ್ರೆ ಅವಳಿಗಿಂತ ಹೆಚ್ಚಿಗೆ ಮಾತಾಡ್ತೀನಿ. ನಂಗೆ ಬೇಕು ಈ ಬೊಂಬೆ. ಅಲ್ಲಮ್ಮ, ನೀನ್ ಕೇಳ್ತೀಯ ಅಂತ ನಾನು ಕೊಟ್ಬಿಟ್ರೆ ನಿನಗಿಂತ ಮುಂಚೆ ಹಣ ಕೊಟ್ಟು ವ್ಯಾಪಾರ ಮಾಡಿರೋ ಹುಡುಗಿ ಸುಮ್ಮನಿರ್ತಾಳ? ಏನ್ ಮಾಡ್ತಾಳೆ? ಏನ್ ಕುಣಿದಾಡ್ತಾಳ? ಕುಣಿದಾಡಲ್ಲ, ಕಿವಿ ಕಿತ್ತು ಕೈ ಕೊಡ್ತಾಳೆ. ಯಾವಾಳೆ ಅವಳು? ನಾನೇ ಕಣೆ, ನಾಡತಕ್ಕ ಸುಬ್ಬಯ್ಯ ಮೌಳಿ ಮಗಳು ಭೂವಿ. ನೀನಾ? ನೀನ್ ನನ್ ಕಿವಿ ಕೈ ಹಾಕಕ್ ಮುಂಚೆ ನಾನ್ ನಿನ್ ಮೂಗ್ ಮೂರದ್ ಮನ ಕಳಿಸಿರ್ತೀನಿ ಗೊತ್ತಾ? ಕಳಿಸ್ಬಿಡ್ತಾಳೆ, ಕಂಡಿದ್ದೀನಿ. ಹೋಗೆ, ನೀನೇ ಹೋಗೆ. ಈ ಬೊಂಬೆನ್ ತಗೊಂಡು ಹೋಗೋಕೆ ಕಡೆ ಬಂದಿರೋದು? ಈ ಬೊಂಬೆ ನೀನ್ ತಗೊಂಡು ಹೋಗ್ತೀಯಾ? ಅದ್ ಹೇಗ್ ತಗೊಂಡು ಹೋಗ್ತೀಯ ನಾನು ನೋಡ್ತೀನಿ. ಇದು ನನಗ್ ಬೇಕು. ನಾನ್ ತಗೊಂಡಿರೋ ಬೊಂಬೆ ನಿಮ್ಗೆ ಯಾಕೆ ಬೇಕು? ನಿಂಗೆ ಯಾಕೆ ಬೇಕು? ನಂಗ? ನನ್ನ ಪ್ರಾಣ ಸ್ನೇಹಿತೆ ಒಬ್ಳಿದ್ದಾಳೆ ತಂಗ ಅಂತ, ಅವಳ ಹತ್ರ ಇರೋ ಬೊಂಬೆಗೆ ಇದು ಜೋಡಿ ಚೆನ್ನಾಗಿರುತ್ತೆ ಅಂತ ಇಷ್ಟಪಟ್ಟು ಅವಳಿಗೋಸ್ಕರ ಕೊಂಡ್ಕೊಂಡಿದ್ದೀನಿ ಕಣೆ. ನಾನು ಅಷ್ಟೇ ಕಣೆ, ನನ್ನ ಪ್ರಾಣ ಸ್ನೇಹಿತೆ ಒಬ್ಳಿದ್ದಾಳೆ ಹೂವಿ ಅಂತ, ಅವಳಿಗೆ ಬೊಂಬೆ ಅಂದ್ರೆ ತುಂಬಾ ಇಷ್ಟ. ಇದ್ರ ಜೊತೆ ನನ್ನ ಹತ್ರ ಇರೋ ಬೊಂಬೆನ ಸೇರಿಸಿ ಜೋಡಿ ಸಮೇತ ಅವಳು ಕೊಡ್ಬೇಕು ಅಂತಾನೆ ಕಣೆ ನಾನು ಕೇಳಿದ್ದು. ತಂಗ, ನನ್ ಪ್ರೀತಿ ಗುರುತು ತಗೋ. ನಮ್ಮಿಬ್ಬರ ಮನಸ್ಸು ಯಾವಾಗ್ಲೂ ಒಂದೇ ಅಲ್ಲ? ಹೌದು. ತಂಗು, ಇದೇನೇ ಇದು ಕತ್ತಿ ಕೊಂಡ್ಕೊಂಡ್ಯಾ? ನಾನಲ್ಲ ಕಣ್ಣೆ, ನಮ್ಮಣ್ಣ ಬಿದ್ದೆಯ ಕೊಂಡ್ಕೊಂಡಿದ್ದು. ಹೌದಾ? ಎಲ್ಲಿ ಬಿದ್ದಯ್ಯ? ಕುಟ್ಟನ್ ಚಟ್ಟಿ ಗದ್ದೆ ಓಟದ ಪಂದ್ಯಕ್ಕೆ ಓಡೋದನ್ನ ಅಭ್ಯಾಸ ಮಾಡ್ತಿದ್ದಾನೆ. ¶¶
ಉತ್ತಣ್ಣನವರೇ, ಮಹಾಸ್ವಾಮಿ ಅವರು ಚಂಗುಮಣಿನ ನೋಡ್ಬೇಕಂತೆ. ಹೌದೇನು ಚಂಗುಮಣಿ? ಇವತ್ತಿಗೆ ನಿನ್ನ ವಿದ್ಯೆ ಪರಿಪೂರ್ಣವಾಯ್ತು, ನನ್ನ ಶ್ರಮವೂ ಸಾರ್ಥಕವಾಯ್ತು. ಮಹಾಸ್ವಾಮಿಯವರು ನಿನ್ನನ್ನು ಕಾಣಬೇಕಂತೆ, ಹೋಗಿ ಅವರ ಆಶೀರ್ವಾದ ಪಡಿ. ಮುತ್ತಣ್ಣನವರೇ, ಹೇಗೆ ನಿಮ್ಮ ಶಿಷ್ಯನ ಪೌರುಷ? ತಮ್ಮ ಉಪ್ಪು ತಿಂದು ಬೆಳೆಯುತ್ತಿರುವ ಈ ಕಂದನಿಗೆ ಪೌರುಷದಲ್ಲಿ ಆಗಲಿ ಪ್ರತಿಭೆಯಲ್ಲಿ ಆಗಲಿ ಕೊರತೆ ಎಲ್ಲಿ ಬರಬೇಕು ಪ್ರಭು? ಮಹಾಸ್ವಾಮಿ, ಚಂಗುಮಣಿ ಯಾಕೋ ಪೆಚ್ಚಾಗಿದ್ದಾನೆ, ಯಾಕೆ ಅಂತ ಕೇಳಿ. ಯಾಕಪ್ಪ ಯಾಕೆ ಮೂಕಾಗಿದ್ಯಾ? ನಿಮ್ಮಲ್ಲಿ ಕೈ ಮಾಡಿಬಿಟ್ನಲ್ಲ ನಾನು. ಓಹೋ, ತಾಯಿ ನನ್ನ ಮೇಲೆ ಕೈ ಮಾಡಿದೆ ಅಂತ ಇವನಿಗೆ ದುಃಖ ಅಷ್ಟೆ. ಚಂಗು, ನಿನ್ನ ಶೌರ್ಯ ಸಾಹಸ, ನಿನಗೆ ಆಶ್ರಯ ನೀಡಿದವರ ಮೇಲೆ ನೀನಿಟ್ಟಿರೋ ಭಕ್ತಿ, ಈ ಎಲ್ಲದರ ಪರಿಚಯ ಇವರಿಗೆ ಮಾಡಿಕೊಡೋಣ ಅಂತ ಮಹಾಪ್ರಭುಗಳು ನಾನು ಸೇರಿ ಏರ್ಪಡಿಸಿದ ಸಣ್ಣ ಪರೀಕ್ಷೆ ಇದು ಅಷ್ಟೇ. ನಿನ್ನ ಕೈಚಳಕ ನೋಡಬೇಕು ಅನ್ನೋ ಆಸೆ ನನಗೆ ಹೆಚ್ಚಾಗಿತ್ತು, ಅದಿವತ್ತು ಪೂರ್ಣವಾಯ್ತು. ಅಂತೂ ನೀವು ಹೇಳಿಕೊಟ್ಟ ವಿದ್ಯೆ ವ್ಯರ್ಥವಾಗಲಿಲ್ಲ, ಸಾರ್ಥಕವಾಯಿತು ಅಲ್ವೇ? ಹೌದು ಮಹಾಸ್ವಾಮಿ. ಗಂಗಾ, ಚಂಗುಮಣಿ, ವೀರಮಂಡಿ ಹಾಕೊಂಡು ಕೂತ್ಕೋ. ಮುತ್ತಣ್ಣನವರೇ, ಪ್ರಭು, ನಮ್ಮ ಚಂಗುಮಣಿಯನ್ನ ಅಂಗರಕ್ಷಕರ ಪಡೆಯ ನಾಯಕನನ್ನಾಗಿ ಮಾಡಲು ನಾವು ನಿರ್ಧರಿಸಿದ್ದೇವೆ.
ಬಹಳ ಸಂತೋಷ, ಬಹಳ ಸಂತೋಷ ಪ್ರಭು. ಚಂಗು, ತಾಯಿ ಹಾಲಿಗೆ ಎಷ್ಟು ಮಹತ್ವವಿದೆಯೋ ಮಹಾಸ್ವಾಮಿಯವರು ತಮ್ಮ ಸ್ವಹಸ್ತದಿಂದ ನಿನಗೆ ಕುಡಿಸಿದ ಹಾಲಿಗೂ ಅಷ್ಟೇ ಮಹತ್ವವಿದೆ. ಇದರ ಅರ್ಥ ಇಷ್ಟೇ, ಹಾಲುಂಡ ಮನೆಗೆ ಎರಡು ಬಗೆಯ ಬಾರದು. ನಾವು ಕೊಡವರು, ಎರಡು ಬಗೆಯದು ದ್ರೋಹ ಎಣಿಸೋದು. ಈ ವ್ಯಾಧಿ ನಮ್ಮ ಜನ್ಮಕ್ಕೆ ಅಂಟದೆ ಇರೋದು. ನನ್ನ ಕೊನೆ ಉಸಿರಿರೋ ತನಕ ಈ ದೇಹ ಮಹಾಸ್ವಾಮಿಯವರ ಸೇವೆಗೆ ಮೀಸಲು. ಇದಕ್ಕೆ ಹೆಗ್ಗುತಪ್ಪ ಸಾಕ್ಷಿ, ಕಾವೇರಿ ತಾಯಿ ಸಾಕ್ಷಿ, ಬದುಕಿರುವ ನನ್ನ ತಾಯಿ ದೇವರ ಸಾಕ್ಷಿ. ಚಂದು, ಏನ್ ಕಣ್ಬಿಟ್ಟಿರ್ತ ಹಾಗೆ ನೋಡ್ತಾ ಇದೆಯಲ್ಲ ತಂಗ, ನಾನ್ಯಾರು ಗೊತ್ತಾಗ್ಲಿಲ್ವ ನಿನಗೆ? ನಾನು ಚೆಂಗುಮಡಿ, ನಿಮ್ ಭಾವ. ಸರೋಯ್ತಪ್ಪ, ನೋಡು ನೋಡು. ಇದೇನಪ್ಪ ಇದು, ಈ ಹೊಸತನ, ಹೊಸ ವೇಷ? ನನ್ನ ಕಣ್ಣಿಗೆ ಹೊಸ್ತಾ ಕಾಣ್ತಿದ್ಯಲ್ಲಪ್ಪ ನೀನು. ಅಮ್ಮ, ಈಗ ನಿನ್ನ ಮಗ ಅಂಗರಕ್ಷಕ ಪಡೆ ದಳಪತಿ. ಮಹಾಸ್ವಾಮಿಗಳು ನಿನ್ನ ಮಗನ ಪರಾಕ್ರಮನ ಮೆಚ್ಕೊಂಡು ಈ ಪದವಿನ ಕೊಟ್ಟಿದ್ದಾರೆ. ಹೌದಾ? ತುಂಬಾ ಸಂತೋಷ ಕಣಪ್ಪ. ನಿಮ್ ಹಿರಿಯರು ಕೂಡ ಹಿಂದೆ ದೇವಕಾಂತ ದೊರೆಗಳಿಗೆ ಮೈಗಾವಲ್ನ ಭಂಟರಾಗಿದ್ರು. ಆ ದೊರೆಗಳ ಜೊತೆ ಬಲಮುರಿ ಕ್ಷೇತ್ರದಲ್ಲಿ ಸ್ನಾನ ಮಾಡ್ತಿದ್ದಾಗ ಆ ಹಿರಿಯರಿಗೆ ಕಾವೇರಿ ತಾಯಿ ದರ್ಶನ ಕೊಟ್ಲಂತೆ. ಅಂತ ಪುಣ್ಯಾತ್ಮರ ವಂಶದಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕವಾಯ್ತು, ಸಾರ್ಥಕವಾಯ್ತು ಕಣಪ್ಪ. ಬಾಪ್ಪ ಬಾ. ನಿದ್ರೆ ಬರ್ಲಿಲ್ಲ ಯಾಕೆ? ಬೆವತ್ಕೊಂಡಿದ್ದೀಯ? ಬೆವರು ತುಂಬಾ ಸೆಕೆ ನೋಡು, ಅದಕ್ಕೆ ನಾ ಬೀಸ್ತೀನಿ. ನನಗ ಹುಚ್ಚಿ, ಊಟ ಆಯ್ತಾ? ಯಾವಾಗ್ಲೂ ಆಯ್ತು, ಇವಾಗ ಕೇಳ್ತಿದ್ದಾನೆ. ಹೋಗ್ ಮಲ್ಕೊ, ಹೋಗು ಮಲ್ಕೊ. ನೀ ಮಲ್ಕೊ ಬಾಬಾ, ಕೂತ್ಕೊಂಡು ಬೀಸ್ತೀಯ? ಬೀಸು. ಹೊಟ್ಟೋದ್ಲು ತುಂಬಾ ಶಕೆ. ಅನ್ಯಾಯ ಅಪ್ಪ, ಯಾವ ಮಹಾ ಅನ್ಯಾಯ? ಯಾವುದು, ಯಾರಿಗೆ ಅನ್ಯಾಯ? ಇವನಿಗೆ ಏನಾಯ್ತು? ಇಷ್ಟು ದಿವಸ ದೊಡ್ಡ ವೀರಪ್ಪ ಪ್ರಭುಗಳ ಅಂಗರಕ್ಷಕ ಪಡೆಯ ದಳಪತಿಯಾಗಿದ್ದ ಈ ಬೆಮ್ಮಯ್ಯನ್ನ ಅಕಾರಣವಾಗಿ ಆ ಪದವಿಯಿಂದ ತೆಗೆದು ಯಾವನೋ ಒಬ್ಬ
ಅಕಸ್ಮಾತ್ ಒಂದು ಪೆಟ್ಟಿನಿಂದ ಹುಲಿನ ಕೊಂದ ಅಂತ ಅವನಿಗೆ ಇವನು ಪದವಿಯನ್ನು ಕೊಟ್ಟಿದ್ದ. ಇಷ್ಟು ದಿವಸ ಆ ಪದವಿಯಲ್ಲಿದ್ದ ಈ ಬ್ರಹ್ಮಯ್ಯ ಇವತ್ತು ಅವನ ಕೈಗಳಿಗೆ ನಾಳು ಅಂದ್ರೆ ಇದಕ್ಕಿಂತ ಅನ್ಯಾಯ ಬೇಕಪ್ಪಯ್ಯ. ನೋಡಿದ್ರ ಇಂಥ ಎಷ್ಟೋ ಅನ್ಯಾಯಗಳು ನಮ್ಮ ಮೇಲೆ ನಡೆದಿದೆ, ನಡೀತಾನೇ ಇದೆ. ವಂಶ ಪಾರಂಪರ್ಯವಾಗಿ ರಾಜ್ಯವಾಡಬೇಕಾಗಿದ್ದವರೇ ನಾವು. ಈ ದಿವಸ ಸಾಮಾನ್ಯ ನಾಡತಕ್ಕರಾಗಿದ್ದಿ. ಅದ ಕಾರಣ ಏನಪ್ಪಯ್ಯ? ಕಾರಣವೇ, 400 ವರ್ಷಗಳ ಹಿಂದೆ ಜಂಗಮ ದೇಶದಿಂದ ಬಂದು ನಮ್ಮ ಹಿರಿಯರ ಭಕ್ತಿಯನ್ನು ದುರುಪಯೋಗ ಮಾಡಿಕೊಂಡು ಅವರು ಕೊಟ್ಟ ದಾನದ ಭತ್ತ ಧರ್ಮದ ಕಾಣಿಕೆಗಳಿಂದ ತಮ್ಮ ಜೀವನವನ್ನು ಸಾಗಿಸುತ್ತಾ ತಮ್ಮ ಮನೆಯ ಉಳಿಗಕ್ಕೆಂದು ಚಾವಡಿಕಾರರ ನೇಮಿಸಿಕೊಂಡು ತಮ್ಮ ಪರಿವಾರ ಬಲವಾಗುತ್ತಲೇ ಒಗ್ಗಟ್ಟಿಲ್ಲದೆ ನಮ್ಮ ನಮ್ಮಲ್ಲೇ ಜಗಳ ಮಾಡುತ್ತಿದ್ದ ನಮ್ಮ ಪೂರ್ವಿಕರನ್ನು, ನಮ್ಮ ನಾಡನ್ನು ಆಡುತ್ತಿದ್ದ ನಾಯಕರನ್ನು ಕೊಂದು ತಾನೇ ರಾಜನದು ಸಿಂಹಾಸನವೇರಿದ ಆ ವೀರರಾಜನ ವಂಶದವನೇ ಈ ದೊಡ್ಡ ವೀರಪ್ಪ. ನಿಮಗೆಲ್ಲ ನ್ಯಾಯ ದೊರಕಿ ಮುಂದೆ ಇಂಥ ಅನ್ಯಾಯ ನಡೀದೇ ಇರಬೇಕು ಅಂದ್ರೆ ಅವನನ್ನು ಸಿಂಹಾಸನದಿಂದ ದೂರ ತಳ್ಳಿ ಆ ಸಿಂಹಾಸನದ ಮೇಲೆ ನನ್ನನ್ನು ಕೂರಿಸಬೇಕು. ಪ್ರಜೆಗಳೆಲ್ಲ ಅವನ ಸಾಕ್ಷಾತ್ ದೇವರನ್ನು ತಿಳಿದು ಕೈ ಮುಗುವಾಗ ಅವನ ಸಿಂಹಾಸನ ಕೆಳಗಿಳಿಸುವುದು ಹೇಗೆ ಸಾಧ್ಯ ನಾಯಕರೇ? ನನ್ನ ತಂತ್ರೋಪಾಯದಿಂದ ಅದೆಲ್ಲ ಸಾಧ್ಯ. ಅಂದ್ರೆ ಜನಗಳ ಮನಸ್ಸಿನಲ್ಲಿ ಇವನ ಮೇಲೆ ದ್ವೇಷ ಹುಟ್ಟಬೇಕು, ಇವನು ರಾಜ್ಯಪಾಲನಿಗೆ ಅನರ್ಹ ಅಂತ ಅನ್ನೋದು ಎಲ್ರಿಗೂ ಮನದಟ್ಟಾಗಬೇಕು, ರಾಜ್ಯದಲ್ಲಿ ಕ್ಷೋಭೆ ಉಂಟಾಗಿ ಪ್ರಜೆಗಳಲ್ಲಿ ಭೀತಿ ಹೆಚ್ಚಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು ನಾಯಕರೇ? ನಾಳೆನೇ ಕಾವೇರಿ ಜಾತ್ರೆ, ಈ ಜಾತ್ರೆಯಿಂದನೇ ನಮ್ಮ ಆ ಕೆಲಸಗಳು ಪ್ರಾರಂಭ. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ.
ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಪೋಯಿ ಪೋಯಿ ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೆ ಅಮ್ಮ, ನಿನಗೇನಾದ್ರೂ ಅಪಾಯ ಆಗಿದ್ದಿದ್ರೆ ಅಪ್ಪಯ್ಯಗೆ ನಾನು ಹೇಗೆ ಮುಖ ತೋರಿಸ್ತಿದ್ದೆ? ಏನು ದೇವರ ದಯೆ, ಸಾಕ್ಷಾತ್ ಆ ಹೆಗ್ಗು ತಪ್ಪನೆ ಈತನ ರೂಪದಲ್ಲಿ ಬಂದು ನಿನ್ನ ಪ್ರಾಣ ಉಳಿಸ್ತ. ಚಂಗುಮಣಿ, ಮಹಾಸ್ವಾಮಿಯವರು ತೀರ್ಥೋದ್ಭವ ಕೊರಡಕ್ಕೆ ಸಿದ್ಧವಾಗಿದ್ದಾರೆ. ಮತ್ತೆ ನೋಡ್ತೀನಿ. ಪ್ರಭು, ಕಾವೇರಿ ಜಾತ್ರೆಗೆ ಬಂದಿರೋ ಜನಗಳನ್ನ ಅಲ್ಲಲ್ಲೇ ಕಳ್ಳಕಾಕರು ಮುತ್ತಿ ದರೋಡೆ ಲೂಟಿ ಮಾಡಿ ಹಿಂಸಿಸ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ನಮ್ಮ ಆಡಳಿತದಲ್ಲಿ ಕಳ್ಳಕಾಕರು ಲೂಟಿ, ಅದು ಈ ವರ್ಷನೇ ಮಹಾಪ್ರಭು. ಚಂಗಮಣಿ,
ಗುಂಪಿನ ಯಜಮಾನ ಯಾರು? ಬಗ್ಲು ಕಾವೇರಿ ಜಾತ್ರೆಗೆ ಬರೋ ಜನರನ್ನ ಕಳ್ಳರು ಕಾಡ್ತಾರೆ ಅನ್ನೋ ಸಂಗತಿ ನಮಗೆ ತಿಳಿದಿರಲಿಲ್ಲ. ಇನ್ನು ಮುಂದೆ ಈ ರೀತಿ ಅನಾಹುತ ನಡೆದಿರೋ ಹಾಗೆ ನಾವು ಸರಿಯಾದ ಏರ್ಪಾಡು ಮಾಡ್ತೇವೆ. ನೀವಿನ್ನು ನೆಮ್ಮದಿಯಾಗಿ ಹೋಗಬಹುದು. ತಾವಾಗಿ ನಮ್ಮ ಕತ್ತಿಗೆ ತಲೆಗೊಡಲು ಬಂದ ಇಬ್ಬರಿಗೆ ಹೆದರ್ಕೊಂಡು ವಧೆಯಿಂದ ಪಲಾಯನ ಮಾಡಿ ಬಂದಿದ್ದೀರಲ್ಲ, ನಾಚಿಕೆ ನಿಮ್ಗೆ. ಈಗಾದ್ರೆ ನಾನು ದೊಡ್ಡ ವೀರಪ್ಪನ ಮಟ್ಟ ಹಾಕೋದು ಹೇಗೆ? ಒಟ್ಟಿನಲ್ಲಿ ನಮ್ಮ ಜನಗಳಲ್ಲಿ ಒಗ್ಗಟ್ಟಿಲ್ಲ, ಒಗ್ಗಟ್ಟಿರೋ ನಿಮ್ಮಲ್ಲಿ ಧೈರ್ಯವಿಲ್ಲ. ಧೈರ್ಯ ಅಂತ ನಾವು ಇನ್ನೊಂದ್ ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ರೆ ನಮ್ಮವರೊಬ್ಬ ದಾರಿನೇ ನಾವು ಹಿಂಬಾಲಿಸಿ ಪ್ರಾಣ ತ್ಯಾಗ ಮಾಡ್ಬೇಕಾಗಿತ್ತು ನಾಯಕ್ರೆ. ರಾಜ್ಯ ಮಾಡೋದು ಅಂದ್ರೆ ಹುಡುಗಾಟ ಅಂದ್ಕೊಂಡಿಯನು? ನೂರಾರು ಜನ ರಕ್ತ ಚೆಲ್ಲದ್ರೆ ಕೊಡು, ನಾನು ಸಿಂಹಾಸನದ ಮೇಲೆ ಕೂತು ನೆರೆಯೋದಿಕ್ಕೆ ಸಾಧ್ಯ? ಆಮೇಲೆ ಈಗ ಇದಕ್ಕೆ ತಾವೇ ನ್ಯಾಯ ಹೇಳಬೇಕು. ಏನಮ್ಮ ಯಾಕೆ? ಅಪ್ಪಯ್ಯ, ಬಿದ್ದಯ್ಯ ಈ ಸಲ ಓಟು ತಂದಿಕ್ಕೆ ಬರಲ್ವಂತೆ. ಅದ್ ಹೇಗ್ ಬರಲ್ವ ನೋಡ್ತೀನಿ. ಎಷ್ಟೇ ಆದ್ರೂ ಯಾರ ಮಗಳು? ಅಂಜುಬರ್ಕಾ, ನಾನ್ ಯಾರಂತ ತಿಳ್ಕೊಂಡಿದ್ಯ? ನಾಡತಕ್ಕ ಸುಬ್ಬಯ್ಯ ಮೌಳಿ ಮಗಳು ಪೂವಿ, ಗೊತ್ತಾ? ಪಂದಿಕ್ ಹೆದರ್ಕೊಂಡು ಬರಲ್ಲ ಅಂದ್ಯಂತೆ ಸುಟ್ಟು ಬಿಡ್ತೀನಿ. ಒಬ್ಬ ಗಂಡಸಾಗಿ ಈ ಮಾತು ಹೇಳೋದಕ್ಕೆ ನಾಚಿ ಆಗಲ್ಲ ನಿನಗೆ? ಬಿದ್ದಯ್ಯ ಅನ್ಕೊಂಡ್ಬಿಟ್ಟಿದ್ದೆ. ಪರವಾಗಿಲ್ಲ, ನಾನು ಬಿದ್ದಯ್ಯನ ಭಾವ ಚೆಂಗುಮಣಿ. ಬಿದ್ದಯ್ಯನ ಬದಲಾಗಿ ಓಟದ ಪಂದ್ಯದಲ್ಲಿ ನಾನು ಭಾಗವಹಿಸಬಹುದಾ? ಅಯ್ಯೋ ತಗಡಿ, ಯಾಕೆ ಗಾಬರಿಯಾಗಿ ನೋಡ್ತಿದ್ಯಾ? ಕೇವನಂ ಭಾವ ಕಣೆ, ಹುಲಿನ್ ಕೊಂದು ಮಹಾರಾಜನ ಉಳಿಸಿದ್ನಲ್ಲ ಇವನೇ. ನನಗ್ ಗೊತ್ತು. ಹೇಗ್ ಗೊತ್ತು? ನಾನ್ ನೋಡಿದ್ದೀನಿ. ಹೇಳಿದ್ಯ ಬಾಬಾ, ಇವಳು ನಿನ್ ಹುಲಿನ್ ಕೊಂತಿದ್ನ ನೋಡಿದ್ಲಂತೆ. ಯಾವಾಗಂತೆ? ಅಲ್ವೇ ಇನ್ನೇನೆ ಅವ್ರ ಗೊತ್ತು ಒಂದೆ. ಹೇಗ್ ಗೊತ್ತು ನಿಂಗೆ? ನಾನ್ ಹೇಳ್ತೀನಿ ತಂಗ, ಆವತ್ತು ಕಾವೇರಿ ಜಾತ್ರೆನಲ್ಲಿ ನೀರಿನ ಮುಳು ಹೋಗಿದ್ದು ಒಂದು ಹುಡುಗಿನ ದಡಕ್ಕೆತ್ಕೊಂಡ್ಬಂದೆ ಅಂತ ಹೇಳಿದ್ನಲ್ಲ, ಇವಳನ್ನೇ. ನೀನಾ? ಪೂವಿನ ಉಳಿಸ್ದವನು ನೀನಾ? ನಿಜವಾಗ್ಲೂ ಬಾವ, ನೀನು ಉಳಿಸಿದ್ದು ಅವಳನ್ನಲ್ಲ, ನನ್ನ. ಬಾಬಾ, ಇವಳು ಯಾರು ಗೊತ್ತಾ? ನನ್ನ ಆಪ್ತ ಸ್ನೇಹಿತೆ, ನನ್ನ ಪಂಚ ಪ್ರಾಣ ಪೂವಿ. ಇವಳಿಗೆ ಏನಾದರೂ ಆಗಿದ್ದಿದ್ರೆ ಖಂಡಿತ ನಾನು ಬದುಕಿರಲಿಲ್ಲ. ತಂಗ, ಪೂವಿ, ಕೆಸರು ಗದ್ದೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಯಲಿರುವ ಓಟದ ಪಂದ್ಯಕ್ಕೆ ವಿಶೇಷವಾಗಿ ಅಕ್ಕಪಕ್ಕದ ನಾಡುಗಳಿಂದೆಲ್ಲ ನೋಡಕ್ ಬಂದಿದ್ದಾರೆ. ಅಷ್ಟೇ ಅಲ್ಲ, ಈ ಸಲ ಹೊಸದಾಗಿ ಓಡೋದಕ್ಕೆ ಬೆಪ್ಪುನಾಡಿನ ನಾಡತಕ್ಕ ಉತ್ತು ನಾಯಕರ ಮಗ ಭೀಮ
ಇಲ್ಲಿನ ದೇವಪ್ಪ ನಾಯಕನ ಮಗ ಅಪ್ಪುಣ್ಣಿ ಹಾಗೂ ನಾಡಮನೆ ಹುಲಿಬೇಟೆ ಮಾದಪ್ಪನ ಮಗ ಚಂಗುಮಣಿ ಇವರಿಗೆ ಭಾಗವಹಿಸುತ್ತಿದ್ದಾರೆ. ಚಂಗುಮಣಿ, ಈ ನಾಣ್ಯ ನಮ್ಮ ವಿಶ್ವಾಸದ ಗುರುತು. ಚಂಗುಮಣಿ, ಚಂಗುಮಣಿ, ಚಂಗುಮಣಿ. ನಿಮ್ ತಾಯಿ ಪುಣ್ಯವನ್ನ ತುಂಬಾ ಕೇಳಿದೆ ಅಂತ ಹೇಳಪ್ಪ. ಹೇಳ್ತೀನಿ. ಏನಪ್ಪ ಹುಡುಕ್ತಾ ಇದ್ಯಾ? ನಾನ ತಂಗ ಬರಲ್ಲ. ನಾನು ಬಾವ ಬರ್ತೀನಿ. ಹೋಗ್ ಬಾ, ಬಿದ್ದರೆ ಬರಲ್ಲ. ಸರಿ ಬಾವ. ಏನ್ ತಂಗ, ಮತ್ತೆ ಯಾವಾಗ ಬರ್ತಿ ಬಾವಾ? ನಾನ ಇನ್ಮೇಲೆ ಆಗಾಗ ಬರ್ತಾ ಇರ್ತೀನಿ ತಂಗ. ಓಹೋ, ಇಷ್ಟೊತ್ತು ಯಾರನ್ನ ನಾನು ಮನಸ್ಸಿನಲ್ಲೇ ಧ್ಯಾನ ಮಾಡ್ಕೊಂಡು ಬರ್ತಿದ್ನೋ, ಆ ದೇವತೆ ಇಲ್ಲಿ ಪ್ರತ್ಯಕ್ಷ ಆಗ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಮತ್ತೆ ಯಾವಾಗ ಬರುತ್ತೀರಿ ಅಂತ ಹೂಗಳು ಕೇಳ್ತಾ ಇದೆಯಲ್ಲ, ಯಾರನ್ನ? ನನ್ನನ್ನೇ ಅಂತ ತಿಳ್ಕೋಬಹುದಾ? ನೀನೇ ಹೇಳು, ಮತ್ತೆ ಯಾವಾಗ ಬರಲಿ? ಇಲ್ಲೇ ಇರ್ಲ? ಹೊರಟೋಗ್ಲ? ಬೇಡ ಅಂತೀಯ? ಯಾಕೆ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ವಾ ನಿನಗೆ?
ನನ್ನ ಮೇಲೆ ಬೇಜಾರ ಇಲ್ಲ ಸದ್ಯ ಇಲ್ಲ ಅಂದ್ಬಿಟ್ಟಿಯಲ್ಲ ಇದೇನ್ ಕೈಯಲ್ಲಿ ಹೂನಾರ ದೇವ್ರಿಗ ಮತ್ತೆ ನನಗ ಏನು ಪಂದ್ಯದಲ್ಲಿ ಗೆದ್ದಿದ್ದಕ್ಕ ಅಲ್ಲ ಮತ್ತೆ ನನ್ನ ಹೃದಯನ ಗೆದ್ದಿದ್ದಕ್ಕೆ ಅಪ್ಪ ಎಂಥ ಮಾತು ನಾನು ನಾನು ನಿನ್ನ ಹೃದಯನ ಗೆದ್ದುಬಿಟ್ನ ಏನು ಹೂನಾರ ಕೈಯಲ್ಲೇ ತಗೋಬೇಕ ಈ ಕೈಯಿಂದ ಹಾಕಿಸ್ಕೊಳ್ಳೋಷ್ಟು ಅದೃಷ್ಟ ನನಗಿಲ್ವಾ ನನಗೂ ಅಷ್ಟೇ ಮಾವ ತಂಗ ಅಂದ್ರೆ ಪಂಚಪ್ರಾಣ ದಿವಸಕ್ಕೊಂದು ಹತ್ತು ಸಲವಾದ ಜ್ಞಾಪಿಸ್ಕೊತಾ ಇರ್ತೇನೆ ಮತ್ತೆ ಯಾವಾಗ ಬರ್ತೇ ಬಾವ ಇನ್ಮೇಲೆ ಯಾವಾಗ್ಲೂ ಬರ್ತಾ ಇರ್ತೀನಿ ತಂಗ बाबा बाबा ಯಾವ ಲೋಕಕ್ಕೆ ಹೊರಟೋಗಿದ್ದೀಯ ನೀನು ಎಲ್ಲಿ ಹೋಗಿತ್ತು ನಿನ್ನ ಮನಸ್ಸು ಏ ಕಳ್ಳಿ ನನಗೆ ಗೊತ್ತು ಇಷ್ಟೊತ್ತು ನೀನು ಯಾವ ಲೋಕದಲ್ಲಿದ್ದೆ ಅಂತ ಹಾಗಾದ್ರೆ ಅದರ ಅನುಭವ ನಿನಗೂ ಇದೆ ಅಂತಾಯ್ತು ಈಗ ನೀನೇ ಕಳ್ಳಿ ಸಿಕ್ಕಾಕೊಂಡ್ಬಿಟ್ಟೆ ಏ ಯಾರೇ ಅವನು ನಾನು ಅದನ್ನೇ ಕೇಳ್ತಾ ಇದ್ದೀನಿ ಯಾರ್ಯಾವನು ಮೊದಲು ನಿನ್ನವನ್ ಯಾರು ಅಂತ ಹೇಳು ಆಮೇಲೆ ನನ್ನವನ್ ಯಾರು ಅಂತ ಹೇಳ್ತೀನಿ ಮೊದಲು ನೀನೇ ಹೇಳು ನೀನೇ ಹೇಳು ಆಮೇಲೆ ಬೇಕಾದ್ರೆ ನಾನು ಹೇಳ್ತೀನಿ ನಾನು ಹೇಳಲ್ಲ ನಾನು ಹೇಳಲ್ಲ ಹೇಳಲ್ವಾ ಹೇಳೋದಿಲ್ವಾ ಹೇಳದೇ ಇದ್ರೆ ಬೇಕಾಗಿಲ್ಲ ಹೋಗೆ ನೀ ಹೇಳ್ದಿದ್ರೆ ನನಗೂ ಪರವಾಗಿಲ್ಲ ಹೋಗೆ ಹಾಗಾದ್ರೆ ಅವನ್ ಯಾರು ಅಂತ ನೀನ್ ಹೇಳೋದಿಲ್ಲ ನೀನ್ ಹೇಳಿದ್ರೆ ತಾನೆ ನಾನು ಹೇಳೋದು ಸರ್ ಅದೆಷ್ಟು ದಿನ ನೀನ್ ಹೇಳ್ತಿ ಇರ್ತೀಯೋ ನಾನು ನೋಡ್ತೀನಿ ನಾನು ನೋಡ್ತೀನಿ ಏನಾಯ್ತಂಗ ಏನಾಯ್ತು ಯಾರೋ ಕಲ್ಲಲ್ಲಿ ಹೊಡೆದ್ರು ಇಲ್ಲಿ ಯಾರು ಬರ್ತಾರೆ ಕಲ್ಲು ಹೊಡಿಯಕ್ಕೆ ಕಣ್ಣಲ್ಲ ಕಣೆ ಕಾಯಿ ಈ ಮರದ್ದು ಎಷ್ಟು ಸೇರಾಗ್ಬಿತ್ತು ಇನ್ನೂ ಚೂರು ಮಾಡ್ತಿದೆ ಏನದು ಮತ್ತೆ ಯಾವನು ಬೇಕು ಅಂತಾನೆ ತಂಟ ಮಾಡ್ತಾ ಇದ್ದಾನೆ ಕಣೆ
ಅವನ್ಗೆಲ್ಲೋ ಗ್ರಹಚಾರ ಅವಕರಿಸಿದೆ ಅಂತ ಕಾಣುತ್ತೆ. ಯಾವನ ಅವನು? ಏನ್ ತಲೆಗಿಲ್ಲ ತಿರುಗುತ್ತ ಇರು, ನೋಡೋಣ ಅವನ್ ಯಾರು ಅಂತ. ನೋಡು ನೋಡು, ತಿಳ್ಕೊಂಡು ಅವಳು ಕೈ ಹಿಡಿದೆ ಬಿಟ್ಟೆ ನಾನು. ಹೌದಾ ಬಾಬಾ? ತಂಗ, ನಾನು ಯಾರು ಅಂತ ತಿಳ್ಕೊಂಡು ಕೂಕೊಂಡ್ಬಿಟ್ಟೆ. ಏನ್ ಚೊರಗ್ ಬಿತ್ತ ತಂಗ, ಏನ್ ತಿಳ್ಕೊಬೇಡ. ತಿಳ್ಕೊಳ್ದೆ ಗಿಳ್ಕೊಳ್ದಲ್ಲ ಆಮೇಲೆ ಮನೆಗೆ ನಡಿ, ಅಪ್ಪ ಏನ್ ಹೇಳಿ ಮದುವೆ ಮಾಡಿಸ್ತೀನಿ ಬಾಬಾ. ಬಾರಿ ಪೂವಿ. ಯಾವುದೋ ಸೀರೆ ಸರಿ ಕಾಣ್ತಾ ಇದೆ, ಸ್ವಲ್ಪ ಇಲ್ಲೇ ಇರು, ನಾನು ಹೋಗಿ ಬಂದ್ಬಿಡ್ತೀನಿ. ನಾನಿಷ್ಟೊತ್ತಿಂದ ನಿಮಗೋಸ್ಕರ ಕಾಯ್ತಾ ಇದ್ದೀನಿ ಗೊತ್ತಾ? ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ದಿದ್ರೆ ನಂಗೆ ಬಂದ್ಬಿಡ್ತಿತ್ತು. ಯಾಕಿಷ್ಟೊತ್ತು? ನನ್ ಮೇಲೆ ಕೋಪನ? ಯಾಕೆ ಪೂವಿ ಹಾಗೆ ನೋಡ್ತೀಯ? ಪೂವಿ, ನೀನಿಲ್ಲಿ ನನಗೋಸ್ಕರನೇ ಕಾಯ್ತಾ ಇದೀಯ ಅಂದ್ರೆ ನನ್ನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ಇದೆ. ಅವತ್ತು ಗದ್ದೆ ಓಡದಲ್ಲಿ ನಿನ್ ನೋಡ್ದಾಗಿಂದ ಮತ್ತಾವಾಗ ನೀನ್ ನೋಡ್ತೀನೋ ಅಂತ ಹಂಬಲಿಸ್ತಾ ಇದ್ದೆ. ಯಾಕೆ ಪೂವಿ ಹಾಗೆ ನೋಡ್ತೀಯ? ನೀನೇನು ಹೆದರ್ಕೋಬೇಡ, ಎಂದಿದ್ರು ನೀನ್ ನನ್ನವಳೆ. ಬಂದೆ ಇಲ್ಲಿಗೆ ಬೇಟೆ ಆಡೋದಕ್ ಬಂದಿದ್ಯ? ನೀನೊಬ್ಬ ಗಂಡಸಾಗಿ ಒಂದು ಹೆಣ್ಣನ್ನ ಬಲವಂತವಾಗಿ ಕೆಣಕೋದಕ್ ಬಂದಿದ್ಯಲ್ಲ,
ನಿನಗೇನಾದ್ರು ಸ್ವಲ್ಪ ಮಾನ ಮರ್ಯಾದೆ ನಾಚಿಕೆ ಭಯ ಭಕ್ತಿ ಇದೆಯೇ ಅಂತ. ಏಯ್, ಯಾರು ಅಂತ ತಿಳ್ಕೊಂಡಿದೀಯರನ್ನ? ಉತ್ತನಾಯಕನ ಮಗ. ನೀನು ಉತ್ತನಾಯಕನ ಮಗನಾದ್ರೇನು, ಕತ್ತೆ ನಾಯಕನ ಮಗನಾದ್ರೆ ನನಗೇನು? ಮನುಷ್ಯನಾಗಿ ನಡ್ಕೋಬೇಕಾದ ನೀನು ಕತ್ತೆ ಹಾಗೆ ನಡ್ಕೋತಾ ಇದ್ದೀಯಲ್ಲ ಅಂದೆ. ಏನಂದೆ? ಯಾಕಪ್ಪ ಪಶ್ಚಾತ್ತಾಪ ಪಡ್ತಾ ಇದ್ದೀಯಾ? ಓ ಪಾಪ, ತಪ್ಪಾಯ್ತು ಅಂತ ಕಾಲಿಗೆ ಬೀಳ್ತಾ ಇದ್ದಾನೆ, ಕ್ಷಮಿಸಿಬಿಡು. ತಿಮ್ಮಯ್ಯ ಇವರು ಯಾರೂ ನಮ್ಮ ಪಕ್ಷಕ್ಕೆ ಸೇರೋಲ್ಲ ಅಂದ್ರೆ ನಾಯಕರೇ, ಅವರೆಲ್ಲ ಆ ಸುಬ್ಬಯ್ಯ ಮೌಳಿ ಸಂಗಡಿಗರು. ಅವನೊಬ್ಬ ನಮ್ಮ ಪಕ್ಷಕ್ಕೆ ಸೇರಿದ್ರೆ ಉಳಿದವರೆಲ್ಲ ತಾವಾಗೆ ನಮ್ಮ ಹಿಂದೆ ಬರ್ತಾರೆ. ಅದು ನನಗೆ ಗೊತ್ತು. ಅಂಥ ಒಂದು ಅವಕಾಶಕ್ಕೆ ನಾನು ಮಾರ್ಗ ಹುಡುಕ್ತಾ ಇದ್ದೀನಿ. ಅದಕ್ಕೆ ಮಾರ್ಗ ಇಲ್ಲೇ ಇದೆ ನಾಯಕರೇ. ಅವರ ಮಗಳ ಪೂವಿನ ನಮ್ಮ ಭೀಮನಿಗೆ ತಂದ್ಕೊಂಡ್ರೆ ನೀವು ಬೀಗರಾಗಿ ಸಂಬಂಧನ ಬೆಳೆಯುತ್ತೆ, ಸಂಪೂರ್ಣ ಬೆಂಬಲ ಸಿಕ್ಕುತ್ತೆ. ಬಾ, ಇನ್ನೆಷ್ಟು ಜನ ಬರ್ತೀಯ? ನಾನು ನಿನ್ ಬರ್ತೀನಿ. ವಿದಯ, ಮಾವನಿಗೊಂದು ವಿಷಯ ತಿಳಿಸ್ಬೇಕಾಗಿತ್ತಲ್ಲ. ಏನ್ ವಿಷಯ? ಏನಿಲ್ಲ, ನನ್ನ ಮದುವೆ ವಿಷಯ ಮಾತಾಡಬೇಕಾಗಿತ್ತು. ಓಹೋ, ಮದುವೆ ವಿಷಯನಾ? ನಾವ್ ಹೋಗೋಣ, ಈಗಲೇ ಮಾತಾಡೋಣ. ಇಲ್ಲ, ಮುಂಚಿತವಾಗಿ ನೀನು ಈ ವಿಷಯ ಮಾವನ ತಿಳಿಸಿರು, ಆಮೇಲೆ ಬಂದು ನಾನು ನೋಡ್ತೀನಿ. ಯಾಕೆ ಈಗಲೇ ತಿಳಿಸ್ತದೆ ನಾಚಿಕೆನು? ಸರಿ ಆಯ್ತಪ್ಪ, ನಾವು ಕಾಯ್ತಿರ್ತೀವಿ. ತಂಗ, ತಂಗ! ಏನಪ್ಪ ಕೇಳಿದ್ರೆ ನಿಮ್ಮ ವಿಷಯನ? ತಂಗುಮುಣಿ ಬರ್ತಾ ಇದ್ದಾನೆ ಅಂತೆ ಮದುವೆ ವಿಷಯ ಮಾತಾಡೋದಕ್ಕೆ. ಮದುವೆ ತಕ್ಷಣ ಈ ಎದುರು ನಿಂತಿರೋ ಮುತ್ತನೆ ಮಾಡ್ಬಿಟ್ಟಿಲ್ಲ ನೀನು? ಹೌದಪ್ಪ, ಹೋಗಿ ನಿನ್ ಮದುವೆ ಆಗಿ ನಾಲ್ಕಾಗಿ ಅವಳನ್ನೆಲ್ಲ ಆಡ್ಸಿ ಆಮೇಲೆ ತಾನೆ ಮನ ಹೋಗ್ಬೇಕು. ಅಷ್ಟೊಂದು ಹೂ ಹೊರಡಿದೀಯಾ? ಏನಿಲ್ಲ,
ಸುಮ್ನೆ. ಏನು ಇಲ್ಲ ಸುಮ್ನೆ, ಎಲ್ಲಿ ನೋಡೋಣ. ಬೇಡ ತಂಗ, ಅದನ್ ಮಾತ್ರ ನೋಡ್ಬೇಡ. ಯಾಕೆ, ಯಾಕೆ ನೋಡ್ಬಾರ್ದು? ನನ್ ಹತ್ರ ಏನೇ ಗುಟ್ಟು, ಹಾಗಾದ್ರೆ ನೀನೇ ಹೇಳು ಹೂನಲ್ಲ ಅದೇನ್ ಮುಚ್ಚಿಟ್ಟಿದ್ಯಾ ಅಂತ. ಏನು ಇಲ್ಲ ತಂಗ. ಏನಿಲ್ದೆ ಇದ್ರೆ ಬೇಡ ಅಂತ ಯಾಕೆ ಹೇಳ್ತೀಯಾ? ಈ ಕಡೆ ಬಾ. ಬೇಡ ತಂಗ, ಬೇಡ ಕಣೆ. ನೀನ್ ಬೇಡ ಅಂದ್ರೆ ಬಿಡೋರ್ ಯಾರು? ಈ ಕಡೆ ಬಾ. ಚೆಂಗುಮಣಿನ ಪ್ರೀತಿಸ್ತಿದ್ಯಾ? ಹೌದು ತಂಗ, ಅವರೇ ನನ್ನ ಜೀವ, ನನ್ನ ಸರ್ವಸ್ವ. ಯಾವಾಗನಿಂದ ಸುಳಿಗೆ ಸಿಕ್ಕಿ ಮುಳುಗ್ತಿದ್ದ ಈ ದೇಹನ ಯಾವಾಗ ತಮ್ಮ ಎರಡು ತೋಳುಗಳಲ್ಲೂ ಬಳಸಿ ಹಿಡಿದ ದಡಕ್ಕೆ ತಂದು ನನ್ನ ಪ್ರಾಣ ಉಳಿಸಿದ್ರು ನೀನೇನೋ ಚೆಂಗುಮಣಿ ಪ್ರೀತಿಸ್ತಿದೀಯ, ಅವನು ನಿನ್ ಪ್ರೀತಿಸ್ತಿದನ? ಹೌದು. ಹೌದಾ? ಹೌದು ತಂಗ, ಇಲ್ಲದ ನೆವ ಮಾಡ್ಕೊಂಡು ಅವ್ರು ನಿಮ್ ಮನೆಗೆ ಬರೋದೇ ನನಗೋಸ್ಕರ, ನನ್ ನೋಡೋಕ್ಕೋಸ್ಕರ, ನನ್ನ ಹತ್ರ ಮಾತಾಡೋಕ್ಕೋಸ್ಕರ. ಏನಾಯ್ತು ತಂಗ? ಯಾಕೆ ತಂಗ? ಏನಿಲ್ಲ ಭೂಮಿ, ಏನಿಲ್ಲ. ಸಂತೋಷಕ್ಕೆ ನನ್ನ ಆಪ್ತ ಸ್ನೇಹಿತೆ ಭೂಮಿ ಎಂಥ ಅದೃಷ್ಟಶಾಲಿ, ಎಂಥ ವ್ಯಕ್ತಿ ಹೃದಯನ ಗೆದ್ದಿದೀಯ ನೀನು. ಗೊತ್ತಪ್ಪ, ನಿಮ್ಮ ಯಾವತ್ತೂ ಚೆನ್ನಾಗಿದ್ದಿರಬೇಕು, ಅಷ್ಟೇ ನನ್ನ ಆಸೆ. ತಂಗ, ಭೂಮಿಯವರಪ್ಪ ಒಪ್ಪಲಿ ಒಪ್ಪದೇ ಹೋಗ್ಲಿ, ಆದ್ರೆ ನನಗೆ ಗೊತ್ತಿಲ್ಲ ಮಾವ, ನನ್ನ ಅವಳ ಮನಸ್ಸುಗಳು ಒಂದಾಗಿವೆ. ನಾನು ಭೂಮಿನೇ ಮದುವೆ ಮಾಡ್ಕೊಳ್ಳೋದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ತಂಗ, ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ಯಾವಾಗ ಬಂದೆ ಬಾವ? ನಾನು ಬಂದು ಸ್ವಲ್ಪ ಹೊತ್ತಾಯ್ತು, ಮಾವನ ಹತ್ರ ಮಾತಾಡ್ತಾ ಇದ್ದೆ. ಅಪ್ಪ. ಏನಮ್ಮ? ಸ್ವಲ್ಪ ಬಾ. ಏನಿಲ್ಲ ಅಮ್ಮ, ಅಲ್ಲಪ್ಪ, ಕನ್ನಡಿ ಮುಂದೆ ನಿಂತ್ಕೊಂಡು ಕೆನ್ನೆ ಮೇಲೆ ಆಗಿರೋ ಗಾಯನ ಮುಚ್ಕೊಳ್ಳಕ್ ಹೋಗ್ತೀಯಲ್ಲಪ್ಪ. ತಂಗ, ನಿನ್ ಮನಸ್ಸು ತುಂಬಾ ನೋವಾಗುವಂತ ಒಂದ್ ವಿಷಯನ ಹೇಳ್ಬೇಕಾಗಿದೆ. ನೀನೇನ್ ಹೇಳ್ಬೇಕು ಅಂತಿದ್ಯೋ ಅದು ನನ್ ಗೊತ್ತಪ್ಪ. ನಿನಗೆ ಯಾಕಮ್ಮ ಗೊತ್ತು? ನನ್ನ ಪಾವ ಚೆಂಗುಮಣಿ ಯಾರ ವಿಷಯವಾಗಿ ಮಾತಾಡಕ್ ಬಂದಿದ್ದಾನೋ ಅವರೇ ಹೇಳಿದರು.
ಹೂವಿನ ಅದೆಲ್ಲ ಗೊತ್ತಿದ್ರು ಇಷ್ಟೊಂದು ಸಮಾಧಾನವಾಗಿ ಹೇಗಮ್ಮ ಇದ್ದೀಯ ನೀನು? ಕಣ್ಣೀರಿಗೆ ಕಷ್ಟ ಕರಗಿಸೋ ಶಕ್ತಿ ಇಲ್ವಲ್ಲಪ್ಪ, ಅದಕ್ಕೆ ಸಹನೆ, ಸಮಾಧಾನ, ಸಂಯಮ, ಸೈರ್ಣೆ ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡಿರ್ತಾನೆ. ಆಗಿರೋ ನಿರಾಸನೆಲ್ಲ ನೋಡ್ಕೊಂಡು ಬದುಕಿರಕ್ಕೆ ಸಾಧ್ಯ. ಏನಪ್ಪ ಇದು, ಹೆಣ್ಮಕ್ಳ ಹಾಗೆ ಕಣ್ಣೀರ್ ಹಾಕ್ತೀಯ? ತಂಗ ತಂಗ, ನಿನಗಿರೋ ಧೈರ್ಯ ನನಗಿಲ್ಲ ಮಗು, ನಿನಗಿರೋ ಧೈರ್ಯ ನನಗಿಲ್ಲ. ಧೈರ್ಯ ಇರಲ್ಲಪ್ಪ, ನಾವು ತಂದ್ಕೋಬೇಕು. ಅದು ಹೇಗಮ್ಮ ಸಾಧ್ಯ? ಚಂಗ್ನಿ ಹೇಳ್ತಾನೆ ಇವನು ಪುವಿನ ಮದುವೆ ಆಗೋದಕ್ಕೆ ಅವಳ ಅಪ್ಪತ್ರ ಹೋಗಿ ನಾ ಮಾತಾಡ್ಬೇಕಂತೆ. ನಿನ್ ಬಿಟ್ರೆ ಭಾವಂಗೆ ಯಾರಪ್ಪ ದಿಕ್ಕಿದ್ದಾರೆ? ತಂದೆ ಸ್ಥಾನದಲ್ಲಿ ನಿಂತು ಈ ಕರ್ತವ್ಯ ಮುಗಿಸ್ಬೇಕದವನು ನೀನ್ ತಾನೆ. ಮದುವೆ ವಯಸ್ಸಿಗೆ ಬಂದ ಮಗಳನ್ನ ಮನೆಯಲ್ಲಿ ಇಟ್ಕೊಂಡು ಅವಳು ಇಷ್ಟಪಟ್ಕಣಕ್ಕೆ ಬೇರೆ ನೋಡ್ಕೊಕ್ಕೆ ನಾ ಹೋಗ್ಬೇಕಾ? ಅಪ್ಪ ಭಾವಂಗೆ ನಾನು ಇಷ್ಟಪಡ್ತೀನಿ ಅಂತ ನೀನು ಅವ್ಗೆ ಹೇಳ್ಬಿಟ್ಟಿಯ? ಇಲ್ಲಮ್ಮ, ಅದೊಂದು ತಪ್ಪು ಮಾಡ್ಲಿಲ್ಲ. ಅಪ್ಪ ನಮ್ಮಪ್ಪ ನಿಜವಾಗ್ಲೂ ಚಿನ್ನ, ಇನ್ಯಾಕಪ್ಪ ನಿಂಗೆ ಯೋಚನೆ? ಹೀಗಾಗ್ಬೇಕಾಗಿರೋದು ನಿನ್ ಮಗಳ ಮದುವೆ ಅಂತಾನೆ ತಿಳ್ಕೊಂಡು ಪ್ರಯತ್ನ ಮಾಡಪ್ಪ, ಪ್ರಯತ್ನ ಮಾಡು. ತಂಗ ನಿನ್ನ ಮನಸ್ಸು ಎಂಥ ಬಂಗಾರ, ಚಂಗುಮಣಿ ನಿನ್ನ ಹೃದಯನ ಅರ್ಥ ಮಾಡ್ಕೊಳ್ಳಿಲ್ವಲ್ಲಮ್ಮ. ತಂಗ ತಂಗ ನಿಜವಾಗಿಯೂ ನೀ ಚಿನ್ನದ ಹೂವಮ್ಮ, ನೀ ನಿಜವಾಗಿಯೂ ಚಿನ್ನದ ಹೂವಮ್ಮ. ಬರಬೇಕು ಬರಬೇಕು. ಏನ್ ಚಂಗುಮಣಿ? ಏನ್ ಸೋಮಯ್ಯ, ಅಪರೂಪವಾಗಿ ಈ ಕಡೆ ಕೂತ್ಕೋ. ಇವನು ಅದೇ ಅಪ್ಪಯ್ಯ, ಅವತ್ತು ಓಟದ ಪದ್ಯದಲ್ಲಿ ಗೆಲ್ಲಿಲ್ವೆ ಚಂಗುಮಣಿ? ಓ ಹೌದು 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 ಹೌದು, ನನ್ನ ಸೋದರಳಿಯ ಸಂತೋಷ. ಏನಯ್ಯ ಆರೋಗ್ಯನೋ? ಎಲ್ಲ ನಿಮ್ಮ ಆಶೀರ್ವಾದದಿಂದ. ಏನ್ ಸೋಮಯ್ಯ ಬಂದ ಕಾರಣ? ಮನೆ ಬೆಳಗ್ಸೋ ಜ್ಯೋತಿ ಇರೋ ಕಡೆ ನಮ್ಮಂತವ್ರು ಹುಡ್ಕೊಂಬರೋದು ಸಹಜ ತಾನೆ. ಮನೆ ಬೆಳಗ್ಸೋ ಜ್ಯೋತಿನ ಅಂದ್ರೆ? ಅಂದ್ರೆ ತಮ್ಮ ಮಗಳು ಪುವಿನ ನಮ್ಮ ಚಂಗುಮಣಿ ಇಷ್ಟಪಟ್ಟಿದ್ದಾನೆ. ತಾವು ದೊಡ್ಡ ಮನಸ್ಸು ಮಾಡಿ ನಿಂತು ಅವರ ಮದುವೆ ಮಾಡಿ ನಮ್ಮ ಚಂಗುಮಣಿ ಮನೇನ ಬೆಳಗ್ಸೋ ಹಾಗೆ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಚಂಗುಮಣಿ ನನ್ನ ಮಗಳು ಪೂವಿನ ಇಷ್ಟಪಟ್ಟಿಯಾನು ಮದುವೆ ಮಾಡ್ಕೋತಾನಂತೂ? ಹುಡುಗ ಎಲ್ಲಿದ್ದಾನೆ? ಅರಮನೆಯಲ್ಲಿ. ಅರಮನೆಯಲ್ಲಿ ಯುವರಾಜನ ದಿವಾನ? ಇಲ್ಲ, ಅಂಗರಕ್ಷಕರ ಪಡೆ ದಳಪತಿ. ದಳಪತಿ ಅಂದ್ರೆ ಕಾವಲುಗಾರ. ಓ ಡಬಲಿ ಜವಾನ. ಸೋಮಯ್ಯ, ಈ ವಿಷಯ ನಮ್ಮಲ್ಲಿ ಪ್ರಸ್ತಾಪ ಮಾಡಬಹುದು ಮಾಡಬಾರದು ಅಂತ ತಿಳ್ಕೊಳ್ಳೋ ಪರಿಜ್ಞಾನ ಬೇಡವೆ ನಿನಗೆ? ನಾವ್ ಯಾರು? ಒಂದು ಕಾಲದಲ್ಲಿ ನಾಡನ್ನೇ ಆಳುತ್ತಿದ್ದ ನಾಯಕರ ವಂಶದವರು. ಅವಕಾಶ ಸಿಕ್ಕಿದ್ರೆ ಈಗಲೂ ಮೀಸೆ ಮೇಲೆ ಕೈ ಹಾಕೋರು. ಹೌದಾ? ಆವತ್ ನಿಮ್ಮವ್ರಿಗೆ ಮೀಸೆ ಇರ್ಲಿಲ್ವೇನೋ ಪಾಪ. ಲಾಲಾಲಾಲ ಕೇಳಲ್ಲ ಬೆಪ್ಪಕಡಿ, ಆವತ್ತಿನಿಂದ ಮೀಸೆ ಇರೋದ್ರಿಂದಾನೇ ಕಾಣೋ ಈಗಲೂ ನಾಡ ತಕ್ಕರೆಗೆ ಅಧಿಕಾರ ಕೈಲಿಟ್ಕೊಂಡಿರೋದು. ಲೇ ದೇಶ ಯೋಗ್ಯತೆ ಇರೋರು ನಿನ್ನ ಹಾಗೆ ಜೀತಾ ಬಡಿಯೋ ಜನಾಂಗ ಅಲ್ವಾ? ಲೋ 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 ಲೋ. ಈಗ ಮಹಾಸ್ವಾಮಿಗಳ ಹತ್ರ ತಾವು ಮಾಡ್ತಾ ಇರೋದೇನು? ನಾವು ದೇಶವಾಳ ಪ್ರಭುನ ರಕ್ಷಣೆ ಮಾಡಿ ಚೀತ ಸಂಪಾದನೆ ಮಾಡ್ತಾ ಇದ್ದೀವಿ. ನೀವು ಕೂತ್ಕೊಂಡು ಕುಡ್ಕೊಂಡು ತಲೆಯೆಲ್ಲ ಹರಡ್ತಾ ಚೀತ ಸಂಪಾದನೆ ಮಾಡ್ತಾ ಇದ್ದೀರಿ. ಇಷ್ಟೇ ನಮಗೂ ನಿಮಗೂ ಇರೋ ವ್ಯತ್ಯಾಸ. ಆ ವ್ಯತ್ಯಾಸನೇ ಕಡೆ ಹೇಳ್ತಾ ಇರೋದು.
ಆಸ್ತಿ ಅಂತಸ್ತು ಘನತೆ ಗೌರವ ಇದು ಯಾವುದರಲ್ಲೂ ನಮಗೆ ಸರಿ ಸಮಾನ ಇಲ್ಲದರು ನೀನು ಒಬ್ಬ ಸಾಮಾನ್ಯ ಸೇವಕ ನನ್ನ ಮಗಳನ್ನು ಮದುವೆ ಮಾಡ್ಕೊಡಿ ಅಂತ ಕೇಳೋಕೆ ಒಂದು ಯೋಗ್ಯತೆ ಬೇಡ ನಿನಗೆ ಲೈ ತಿಪ್ಪೆ ಮೇಲಿರೋ ದುಂಬಿ ಉಪ್ಪಳಿಗೆ ಮೇಲಿರೋ ಚಿನ್ನದ ತಾವರೆಗೆ ಆಸೆ ಪಟ್ರೆ ಸಿಕ್ಕುತ್ತೇನೋ ಮುತ್ತು ನಾಯಕರೇ ಹಾಳೋ ಶಕ್ತಿ ಇರೋ ದುಂಬಿಗೆ ಚಿನ್ನದ ತಾವರೆ ಉಪ್ಪರಿಗೆ ಮೇಲಲ್ಲ ಅದು ಅಪ್ಪರ ಮೇಲಿದ್ರು ಬಿಡೋಲ್ವಂತೆ ತುಂಬಿ ರಕ್ಕೆಗಳನ್ನೇ ಮುರಿದು ಬಿಟ್ರೆ ಮುರಿಯೋಕ್ ಬಂದವನ್ ದೇಹನೇ ಕೊರೆದು ಬಿಟ್ರೆ ಮುಚ್ಚಬಾಯ್ ದೊಡ್ಡವ್ರನ್ನ ಎದುರುವಾಸೋಷ್ಟು ಧೈರ್ಯ ಬಂತ ನಿನಗೆ ದೊಡ್ಡ ಬಾಯಿನಲ್ಲಿ ಸಣ್ಣ ಮಾತು ಬರೋವಾಗ ಬರೀ ಎದುರುವಾಸೋದಲ್ಲ ಎಗರಾಡ್ತಾ ಇರೋ ನಿಮ್ಮಂಥ ಅವ್ರನ್ನ ಅಡಗಿಸ್ಬೇಕಾಗತ್ತೆ ಏನಂದೆ ಈ ಮರ್ಯಾದೆ ಪಡೆಯೋದಕ್ಕೋಸ್ಕರ ನಾನು ನಿಮ್ಮನೆ ಬರಲಿಲ್ಲ ಉತ್ತ ನಾಯಕರೇ ನೀವು ನಾನು ಸುಬ್ಬಯ್ಯ ಮುದುಕರು ನಮಗೆ ಇಷ್ಟು ಪೊಗಳಿರುವಾಗ ಬಾಯಕ್ಕೆ ಬಂದ ಮಗನಿಗೆ ಎಷ್ಟು ಪೊಗಳಿರಬೇಕು ಮೇಲಾಗಿ ನಾವು ನಿಮ್ಮ ಮನೆಗೆ ಬಂದಿಲ್ಲ ಮಾತಾಡೋದಕ್ಕೆ ಸುಬ್ಬಯ್ಯನ ಮನೆ ಏನ್ ಸುಬ್ಬಯ್ಯ ಇದು ನಮ್ಮನೆ ಅಲ್ವೋ ಯಾರು ಹಾಗಂತ ಹೇಳಿದ್ದು ನಿಮ್ ಮಗ ನಮ್ಮ ಮನೆ ಅಳಿಯ ಅಂತ ಹೇಳಿದ ಮೇಲೆ ನಿಮ್ಮನೆ ಬೇರೆ ಅಲ್ಲ ನಮ್ಮನೆ ಬೇರೆ ಅಲ್ಲ ಇನ್ನೊಂದು ಸಲ ಇವನಿಗೆ ಹೇಳಿ ಆ ಮಾತನ್ನ ಈ ಮನೆ ನಿಮ್ಮನೆ ನಿಮ್ ಮಗನೇ ನನ್ನ ಅಳಿಯ ಅಂತ ಒಂದ್ಸಲ ಏನು ನೂರು ಸಲ ಹೇಳ್ತೀನಿ ನಾನ್ ನೂರು ಸಲ ಹೇಳೋದಿಲ್ಲ ಒಂದೇ ಸಲ ಹೇಳೋದು ಈ ಮನೆ ನಂದಲ್ಲ ನಿಮ್ಮ ಮಗಳು ಪೂರ್ವಿನೇ ನನ್ನ ಹೆಂಡತಿ ಅಂತ ಆದ್ರೆ ನಿನ್ನ ಹಣನೂ ಬರೆದಿಲ್ಲ ನಿಮ್ಮ ಕಣ್ಣು ಮುಂದೆ ನಿಮ್ಮ ಮಗಳ ಸಂಪ್ರದಾಯ ಮದುವೆ ಮಾಡಿಕೊಂಡು ನಿಮ್ಮ ಆಶೀರ್ವಾದ ಪಡ್ಕೊಂಡು ಹೋಗಲಿಲ್ಲ ನನ್ನ ಹೆಸರು ಚೆಂಗುಮಣಿನೇ ಅಲ್ಲ ನಿಜವಾಗಿಯೂ ನೀನೀಗ ಮಾಡಿಬಿಟ್ರೆ ಈ ಮೀಸೆಯಲ್ಲಿ ಅರ್ಧ ಬೋಳಿಸ್ಕೊಂಡು ಬಿಡ್ತೀನಿ ಕಾಣು ನೀನ್ ಸೋತ್ರೆ ನನ್ನ ನಾಲ್ಗೆನ ಕತ್ತರಿಸಿ ನಾಯಿನರಿಗಳಿಗೆ ಹಾಕ್ತೀನಿ ಇದೇ ಮಾತು ಇದೇ ಮಾತು ಹೌದೋ ಹೌದು ನಾಲ್ಗೆ ಜೋಪಾನ ನಿನ್ನ ಮೀಸೆ ಜೋಪಾನ ನಡೀರಿ ಮಾವ ಸುಬ್ಬಯ್ಯ ಇವನಿಷ್ಟೊಂದು ಪೊಗರಿನಿಂದ ಎಗರಲಾಡೋದು ಕಾರಣ ಏನು ಗೊತ್ತೇ ಆ ದೊಡ್ಡ ವೀರಪ್ಪನ ಬೆಂಬಲ ನಾವು ಈ ಕಾವಲುಗಾರನ ಬುದ್ಧಿ ಕಲಿಸೋದ್ಕಿಂತ ಆ ದೊಡ್ಡ ವೀರಪ್ಪನ ಮಟ್ಟ ತಟ್ಟಿದ್ರೆ ಎಲ್ಲ ಸರ್ ಹೋಗುತ್ತೆ ಪೂವಿನ ನೋಡೋದೇ ಅಲ್ಲ ನಮ್ಮ ಮನೆ ಹತ್ರ ನಿನ್ನೇನಾದ್ರೂ ನೋಡಿದ್ರೆ ನಾನ್ ನಿನ್ ಕಾಲು ಮುಂದೆ ಹಾಕ್ಬಿಡ್ತೀನಿ ಹುಷಾರ್ ಅಪ್ಪಯ್ಯ ಅಪ್ಪಯ್ಯ ಮುರಿದು ಬಿಡ್ತಾನೆ ಮುರಿದು ಬಿಡ್ತಾನೆ ಮುರಿದು ಬಿಡಕ್ಕೆ
ನನ್ ಜೋಳದ ಕಡ್ಡಿ ಅನ್ಕೊಂಡ್ ಬಿಟ್ಟಿಯಾ? ನನ್ ಭಾವಕ್ ಹಾವು ಕಚ್ಚದೇ ಇರ್ಬೇಕಾಗಿತ್ತು. ಈಗ ತೋರಿಸಿದ್ದೆ ಯಾರ ಕಾಲು ಮುಸ್ಕೋತಿದ್ರು ಅಂತ. ಅಪ್ಪಯ್ಯ 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 ಏನಿದೆಲ್ಲ ಈ ವಿಷಯದಲ್ಲಿ ಯಾರಾದ್ರೂ ತಲೆ ಇಟ್ಟರೆ ನಾನು ಮಾತಾಡಲ್ಲ, ನನ್ನ ಒಳಿಗತ್ತೆ ಮಾತಾಡುತ್ತೆ. ಜಾಪ ಇರಲಿ. ಓಹೋ, ಮಹಾಸ್ವಾಮಿಗಳು ಗೊತ್ತಾಗ್ಲಿಲ್ಲ. ಅವರಿಗೆ ವಿಷಸರ್ಪದಿಂದ ಸಾವು ಖಂಡಿತ ಅಂತ ನಿರ್ಣಯ ಮಾಡಿದ್ದೆ. ಈ ಇಬ್ಬರು ಹೇಗೋ ತಪ್ಪಿಸ್ಕೊಂಡ್ಬಿಟ್ರು. ಈ ವಿಷಪೂರಿತ ಕತ್ತಿಯಿಂದ ಮಾತ್ರ ಅವರು ತಪ್ಪಿಸ್ಕೊಳ್ಳೋದು ಸಾಧ್ಯವಿಲ್ಲ. ಮೈಗೆ ತಗಲಿ ಒಂದು ಸಣ್ಣ ರಕ್ತ ಗಾಯವಾದರೂ ಸಾಕು. ಇದೇ ರೀತಿ ಆ ಪಟ್ಟ ವೀರಪ್ಪ ಚಂದ್ರಮಣಿ ಇಬ್ಬರ ಮುಂದೆಲ್ಲ ಬಿಸಾಡಿ ಅವರು ಒತ್ತಾಡಿ ಸಾಯಬೇಕು. ಈ ಕಾರ್ಯ ದಕ್ಷತೆಯಿಂದ ಧೈರ್ಯವಾಗಿ ಮಾಡುವಂತಹ ಸಾಹಸಗಳು ಯಾರಿದ್ದೀರಿ? ನಾನಿದ್ದೀನಿ ನಾಯಕರೆ. ಆಚಯ್ಯ, ಆ ದೊಡ್ಡ ವೀರಪ್ಪ ನಾಳೆ ಅವನ ಸೈನ್ಯದ ತರಬೇತಿ ಬಿಡಾರ ವೀಕ್ಷಿಸೋಕೆ ಬರ್ತಾ ಇದ್ದಾನೆ. ಆಗ ಸಮಯ ಸಾಧಿಸಿ ಎಚ್ಚರಿಕೆಯಿಂದ ಅವನ ಕಥೆ ಮುಗಿಸಬೇಕು. ಆಗಲಿ ನಾಯಕರೆ. ಕತ್ತಿ ಯುದ್ಧಕ್ಕೆ ಯಾರು ಬರುತ್ತೀರಿ? ಯಾಕೆ ಯಾಕೆ ಅನುಮಾನ? ಇದು ಪಾಠಶಾಲೆ, ಇಲ್ಲಿ ರಾಜ ಪ್ರಜೆ ಅನ್ನೋ ವ್ಯತ್ಯಾಸನೇ ಇರಕೂಡ್ದು. ನಮ್ಮಲ್ಲಿರ್ತಕ್ಕಂಥ ವಿಷಯನ ನೀವು ತಿಳ್ಕೋಬಹುದು, ನಿಮ್ಮಲ್ಲಿರ್ತಕ್ಕಂಥ ವಿಷಯನ ನಾವು ತಿಳ್ಕೋಬಹುದು. ಹೆದರ್ಕೋಬೇಡಿ, ಬನ್ನಿ. ಯಾರಾದ್ರೂ ಬರ್ತೀರಾ? ನಾನು ಬರ್ತೀನಿ ಮಹಾಸ್ವಾಮಿ.
ಮೇಲೇಳು ಪರವಾಗಿಲ್ಲ ತಗೋ ಕತ್ತಿನ ಕ್ಷಮಿಸಬೇಕು ಮಹಾಸ್ವಾಮಿ ಅವನ ಜೊತೆ ನಾನು ಹೋರಾಡೋದಕ್ಕೆ ನನಗೊಂದು ಅವಕಾಶ ಕೊಡಬೇಕು ತಾವು ತಪ್ಪು ಮಹಾಸ್ವಾಮಿಯವರು ಕಾದಾಡ್ತಾ ಇರುವಾಗ ಇನ್ನೊಬ್ಬರು ಪ್ರವೇಶ ಮಾಡೋದು ಮಹಾ ತಪ್ಪು ಅದು ಮಹಾಸ್ವಾಮಿ ದಯವಿಟ್ಟು ನನಗೊಂದು ಅವಕಾಶ ಒಂದೇ ಒಂದು ಅವಕಾಶ ಮಹಾಸ್ವಾಮಿ
ಯಾಕೆ ಯಾರನ್ನ ಹುಡುಕ್ತಿದ್ದಿ ಬಾಬಾ? ನಿನ್ನೆ ಆಗ್ಲೇ ಬಂದವಳು ಎಲ್ಲಿ ಹೊರಟು ಹೋದ್ಲು ಅಂತ ಹುಡುಕ್ತಾ ಇದ್ದೆ. ನನ್ನಲ್ಲ ಬಾಬ, ನೀನ್ ಹುಡುಕ್ತಿರೋಳು ಅಲ್ಲಿ ನೋಡು. ನಿಮ್ಗ ಅವಕಷ್ಟು ಅಂತ ಸುದ್ದಿ ಕೇಳಿ ನನ್ ಗುಂಡಿಗೆನೆ ಹೊಡೆದೋಯ್ತು. ನಿಮ್ಮನ್ ನೋಡ್ಬೇಕು ಅಂತ ಎಷ್ಟೋ ಆಸೆ ಪಟ್ಟೆ, ನಮ್ ತಂದೆ ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಎಷ್ಟು ಬೇಗ ನಿಮ್ಮನ್ನ ನೋಡ್ತೀನೋ ಆದಷ್ಟು ಬೇಗ ನನ್ನ ವೇದನೆ ನಿಮ್ಮಂದೇ ಹೇಳ್ಬೇಕು ಅಂತ ನನ್ ಮನಸ್ಸು ಹಾತೊರಿತಾ ಇತ್ತು. ತಗ್ಗ ಏನಾದ್ರು ಸಹಾಯ ಮಾಡಿದೆ, ನಿಮ್ಮನ್ನ ನೋಡಕ್ ಆಗದೆ ಹೋಗಿದ್ರೆ ಖಂಡಿತ ನಾನು ಉಳಿತಾ ಇರ್ಲಿಲ್ಲ. ಭುವಿ, ನನ್ನ ಕಣ್ಣಲ್ಲಿ ಮನಸ್ಸಿನಲ್ಲಿ ಹೃದಯದಲ್ಲಿ ನನ್ನ ಮೈನ ರಕ್ತದ ಕಣ ಕಣದಲ್ಲೂ ನೀನೆ ತುಂಬಿಕೊಂಡಿದ್ದೀಯ. ಹೀಗಿರುವಾಗ ಆ ಮೃತ್ಯು ಕೂಡ ನಿನ್ನ ಪ್ರೇಮದ ಬಂಧನದಿಂದ ನನ್ನ ಬಿಡಿಸೋಕ್ ಆಗ್ಲಿಲ್ಲ. ನೀವು ನನ್ನ ಮರೆಯೋದಿಲ್ಲ ತಾನೆ? ಮರೆಯೋದ? ನಿನ್ನ ನಾನು ಪುವಿ, ಈ ದೇಹ ನಿನ್ನಿಂದ ಮರೆಯಾಗಬಹುದು. ಪುವಿ ಪುವಿ ಅಂತ ಅಹೋರಾತ್ರಿ ಜಪ ಮಾಡ್ತಾ ಇರೋ ನನ್ನ ಪ್ರಾಣ ಮಾತ್ರ ನಿನ್ ಬಿಟ್ಟು ಹೋಗೋದಿಲ್ಲ. ಪುವಿ, ನಿನ್ ಬಿಟ್ಟು ಹೋಗೋದಿಲ್ಲ. ಚಡಿ ತಗೊಂಡು ಸಿಕ್ಕಾಬಿಟ್ಟೆ ಹೊಡೆದ್ಬಿಟ್ಟ. ಅದನ್ನ ನೋಡಿ ನಂಗೆ ತಡಿಯಕ್ಕಾಗಲಿಲ್ಲ ಬಾಬ, ತಡಿಯಕ್ಕಾಗಲಿಲ್ಲ. ಚಡಿ ತಗೊಂಡು ಹೊಡೆದ್ಬಿಟ್ಟ ಎಲ್ಲ ಸುಪ್ಪ. ನಿನ್ ಹಾಗೆ ಹೆಣ್ಣು ಮಕ್ಕಳು ಮೈ ಮೇಲೆ ಕೈ ಮಾಡುವಂತ ಶಂಡ ಅಲ್ಲ ನಾನು. ನಾನು ಪೂವಿನ ಚಾವಟಿ ತಗೊಂಡು ಹೊಡೆದಂತೆ ನೀನು? ಏಯ್, ಅದನ್ ಕೇಳಕ್ ನೀನ್ ಯಾರು? ನಾನ ನಿನ್ನ ಮಗಳ ಗಂಡ. ಏನಂದೆ ನೀನು? ನೀನ್ ನನ್ನ ಮಗಳ ಗಂಡನ? ಯಾಕೆ ಸಂದೇಹ? ನಾ ಕೇಳು, ನಿನ್ನ ಮಗಳನ್ನ ಹೇಳ್ತಾಳೆ ಮಾವ. ನಿನ್ನ ಮಗಳು ಪೂವಿ ಹೆಣ್ಣು, ಅವಳ ಮನಸ್ಸು ಎಷ್ಟು ಮೃದುವೋ ಅವಳ ಮೈಯೂ ಅಷ್ಟೇ ಮೃದು. ಮಗಳನ್ನು ಮಮತೆ ಸಹ ಇಲ್ಲದೆ ಮೃಗದ ಹಾಗೆ ವರ್ತಿಸಿದ್ದೀಯಲ್ಲ ನೀನು ತಂದೆನಾ.
ಅಲ್ಲ ಕಟಕ ರಾಕ್ಷಸ ಪಿಶಾಚಿ ಮುಚ್ಚಬಾಯಿ ನೀನು ಮುಚ್ಚಬಾಯಿ ಮನುಷ್ಯತ್ವನ ಮರ್ತಿರೋ ನಾಯಿ ಏನಂದೆ ಅಲ್ಲೇನು ಹುಡುಕ್ತಾ ಇದ್ದೀಯಾ ತಗೋ ಇಲ್ಲಿ ನಿನ್ನ ಮಗಳ ಮನಸ್ಸು ಪ್ರೀತಿನ ಗೆದ್ದಿರೋ ನಾನು ಅವಳು ಅನುಭವಿಸೋ ನೋವು ಸಂಕಟನ ನಾನು ಅನುಭವಿಸಲೇಬೇಕು ಹೊಡಿ ನಿನ್ನ ತೃಪ್ತಿ ಆಗೋಷ್ಟು ಹೊಡಿ ಯಾಕ ಮಾವ ಆಯಸ್ ಆಯ್ತಾ ಬುಸ್ ಬುಸ್ ಅಂತ ಹಾವನ ಹಾಗೆ ಬುಸ್ಗುಟ್ಟತಾ ಇದೆಯಲ್ಲ ತೃಪ್ತಿ ಆಯ್ತು ತೃಪ್ತಿ ನಿನ್ನಂತ ಬಂಡನಿಗೆ ಇದು ಸರಿಯಲ್ಲ ನಿನಗೆ ನಿನಗೆ ಸರಿಯಾಗಿ ಶಾಸ್ತಿ ಮಾಡ್ತೀನಿ ಮಾವ 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 ನೀನ್ ನನ್ನ ಕೊಂದು ಬಿಟ್ರೆ ಆಮೇಲೆ ನಿನ್ನ ಮಗಳ ಗತಿ ಏನು ಈಗ ತಾನೇ ನಿನ್ನ ಮಗಳಿಗೂ ನನಗೂ ಕೊಟ್ಟರು ಈ ಸಾಲದ ಋಣಾನ ಬಡ್ಡಿ ಸಮೇತ ತೀರಿಸ್ತೇ ಹೋದ್ರೆ ನಿನ್ನ ಅಳಿಯನಾಗಿ ನಾನು ಈ ಭೂಮಿ ಮೇಲೆ ಬದುಕಿದ್ದೇನು ಪ್ರಯೋಜನ ಮಾವ ನಾರ್ತಕನ ಘನತೆನ ನಾನು ಸ್ವಲ್ಪ ಮೆರೆಸಬೇಕೋ ಬೇಡವೋ ಮಾವ 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 ಇನ್ನೊಂದು ಸಲ ನನ್ನ ಪೂವಿಗೇನಾದ್ರೂ ನೀನು ಈ ರೀತಿ ತೊಂದರೆ ಕೊಟ್ರೆ ನಿನ್ನ ಹೆಣ ನಿನ್ನ ಮನೆ ಮುಂದಿರೋ ಮರದಲ್ಲಿ ನೇತಾಡ್ತಾ ಇರುತ್ತೆ ಜಾಗ್ರತೆ ಮತ್ತೆ ಮದುವೆ ಮಂಟಪದಲ್ಲಿ ನೋಡ್ತೀನಿ ನಿನ್ನ ಅಯ್ಯಪ್ಪ ಅಯ್ಯಪ್ಪ ಪರವಾಗಿಲ್ವೇ ಹಾವು ಕಲ್ಕಿತ್ರು ರೋಷ ಮಾತ್ರ ಇನ್ನು ಹೋಗಿಲ್ಲ ಅವತ್ ಕಾಲ್ ಮುರಿದು ಬಿಡ್ತೀನಿ ಅಂತ ಹೇಳಿದೆ ಹೇಗಿತ್ತು ಸೇವೆ ನಂದೇ ಈ ಏರ್ಪಾಡು ಸುಮಾರಾಗಿತ್ತ ಸ್ವಲ್ಪ ಮೈ ಕೈಗೆ ಎಣ್ಣೆ ಹಚ್ಚಿಸ್ಕೋ ಬರಲ್ಲ ಉತ್ತನಾಯಕನ ಮಗ ಭೀಮಯ್ಯ ಎಂಬ ಗಂಡಿಗೆ ನಾರತಕ್ಕ ಸುಬ್ಬಯ್ಯ ಮೌಲಿ ಇವರ ಮಗಳು ಪೂವಿ ಎಂದು ಹೇಳಿಸಿಕೊಳ್ಳುವ ಹೆಣ್ಣನ್ನು ಮದುವೆ ಮಾಡಿಕೊಡುವ ಸಲುವಾಗಿ ಈ ಮದುವೆ ಒಪ್ಪಂದಕ್ಕೆ ನೆಂಟರಿಷ್ಟರು ಏನು ನೋಡುತ್ತಿರಲಿವೆಂದು ಕೇಳುವುದಕ್ಕೆ ಬಂದಿದ್ದೇವೆ ಇದಕ್ಕೆ ತಾವೆಲ್ಲರೂ ಸಮ್ಮತಿಸಿ ಒಪ್ಪಿಗೆ ನೀಡಬೇಕು ನಮ್ಮ ಅಭ್ಯಂತರವೇನೂ ಇಲ್ಲ ಅಂದಮೇಲೆ ಭೀಮಾ ಮತ್ತು ಪೂವಿಯವರ ಮದುವೆನ ನಾಡಿದ್ದೇ ನೆರವೇರಿಸಬಹುದು ಅಲ್ವೇ ಸುಬ್ಬಯ್ಯ ಸುಬ್ಬಯ್ಯ ಮೌಲಿಗಳು ಕಳಿಸಿದ್ದಾರೆ ತಾವು ಹೇಗೂ ಬಹಳ ದೂರದಿಂದ ದಣಿದು ಬಂದಿದ್ದೀರಿ ಇಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದು ನಮ್ಮ ಪುಟ್ಟ ಆತಿಥ್ಯವನ್ನು ಸ್ವೀಕರಿಸಿ ಹೊರಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸುಬ್ಬಯ್ಯ ಮೌಲಿ ಬಹಳ ಅಚ್ಚುಕಟ್ಟು
ದಿಬ್ಬಣ ಬರುತ್ತೆ ಅಂತ ಎಷ್ಟು ಮರ್ಯಾದೆ, ಬರೋ ದಾರಿಯಲ್ಲಿ ಎಂಥ ಏರ್ಪಾಡು ಮಾಡಿದಾನೆ ನೋಡಿದೇನೆಯ ಭೀಮ. ಸ್ವಾಮಿ, ಇವರೆಲ್ಲ ನಮ್ಮ ಕಾಡಿನ ಜನಗಳು, ಇವರ ಕುಣಿತ ನೋಡೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ತಮ್ಮ ಅದಕ್ಕೇನಂತೆ, ಏನೇನ್ ನಡೀಬೇಕೋ ಎಲ್ಲ ನಡೀಲಿ. ನಾನು ಕಾಳಯ್ಯ. ಕಾಳಯ್ಯ? ಏನಪ್ಪ? ತಿಪ್ಪಣ ಬಂದಿದೆ. ತಿಪ್ಪಣ ತಿಪ್ಪಣ ಅಯ್ಯೋ, ಇಷ್ಟು ಜನ ನನ್ ಬೆನ್ ಹಿಂದೇನೆ ಇಷ್ಟು ಅಚ್ಚುಕಟ್ಟಾಗಿ ನನ್ನ ಯೋಗಕ್ಷೇಮ ವಿಚಾರಿಸ್ಕೋತಾ ಇರೋವಾಗ ನನ್ನ ಕ್ಷೇಮಕ್ಕೆ ಏನಪ್ಪ ಕ್ಷಾಮ? ಏನಪ್ಪ ಭೀಮಾ? ಗಂಡು ಅಂದ್ರೆ ನೀನೇ ಕಣೆಯ ಗಂಡು, ನನ್ನ ಪೂವಿಗೆ ಸರಿಯಾ ಜೋಡಿ ಕಣೆಯ ನೀನು. ಬೇಡಿ, ಹೆಂಡ ಸ್ವಲ್ಪ ಜಾಸ್ತಿ ಆಗಿದೆ ನಮ್ಮ ಅಪ್ಪನಿಗೆ. ಬಂದಿದೆ ದಿಬ್ಬಣ. ಏನ್ ಪೂವಿ? ಅತ್ತಿಗೆ, ನನಗೊಂದ್ ಸ್ವಲ್ಪ ವಿಷ ಕೊಟ್ಟುಬಿಡು ಅತ್ತಿಗೆ. ನಾನು ಬದುಕೋದಿಲ್ಲ, ನಾನು ಬದುಕೋದಿಲ್ಲ. ಹುಚ್ಚುಡುಗಿ, ನೀನ್ ಪ್ರಾಣ ಕಳ್ಕೊಳ್ತೀನಿ ಅಂದ್ರೆ ನಿನ್ನೇ ಮದ್ವೆ ಮಾಡ್ಕೊಳ್ಬೇಕು ಅಂತ ಬಂದಿದ್ದಾನಲ್ಲ, ಅವನು ಏನ್ ಹೇಳ್ಬೇಕು? ಅದ್ಕೆ ಇಲ್ಲ. ಹೇಗಿದೆ ಮದುವೆ? ಇಲ್ಲಿ ನಿಮ್ ಮದುವೆ, ಅಲ್ಲಿ ನಿಮ್ ಮಗನ ಮದುವೆ. ಈ ಸಂತೋಷದಲ್ಲಿ ಅನುಭವಿಸಿ. ಈ ಮೆಣಸಿನಕಾಯಿನ ಘಾಟನ ಸುಖ ಸಾಮ್ರಾಣಿ ಹೋಗಿ ಅಂತ ಅನುಭವಿಸಿ. ಎಲ್ಲಪ್ಪ ಅವನು, ಆ ಸೋಮಯ್ಯ ಕಾಣಿಸ್ತಾ ಇಲ್ಲ. ಆವತ್ತು ಅವನ ಅಳಿಯ ಎಗರಾಡ್ತಿದ್ದ. ನಾನು ಪೂವಿನ ಮದುವೆ ಮಾಡ್ಕೊಳ್ದಿದ್ರೆ ನನ್ನ ನಾಲ್ಗೆನ ಕತ್ತರಿಸ್ಕೋತೀನಿ ಅಂತ. ನಾಲ್ಗೆ ಕತ್ತರಿಸ್ಕೊಳ್ಳೋನ್ ಮುಖವೇ ಕಾಣಿಸ್ತಿಲ್ಲ. ಮುಖ ಯಾಕೆ ಕಾಣಿಸ್ತಾ ಇಲ್ಲ? ಸ್ವಲ್ಪ ಚೆನ್ನಾಗಿ ನೋಡಿ, ಕಾಣಿಸುತ್ತೆ. ಹುಷಾರ್, ಯಾವನಾದ್ರೂ ಮಿಸ್ಗಾಡಿದ್ರೆ ಅಂದ್ರೆ ಒಬ್ಬನ ಪ್ರಾಣನ ಉಳಿಯೋದಿಲ್ಲ. ಆವತ್ತಿನವುಗಳು ಬಹಳ ಎಗರಾಡಿದ್ರಿ. ಒಂದಾನೊಂದು ಕಾಲದಲ್ಲಿ ನಾವು ರಾಜ್ಯ ಆಳ್ತಿದ್ದವರು ಇವತ್ತಿಗೂ ಅವಕಾಶ ಸಿಕ್ಕಿದ್ರೆ ಮೀಸೆ ಮೇಲೆ ಕೈ ಇಡ್ತೀವಿ ಅಂತ. ಮೀಸೆ ಮೇಲೆ ಕೈ ಇಡೋ ಬದಲು ಕತ್ತಿ ಇಡಬೇಕಾದ ಸಂದರ್ಭ ಬಂದಿದೆ. ಉತ್ತನಾಯಕರು ಕಾಯ್ತಾ ಇದ್ದಾರೆ. ಇದೇ ಈ ನಿಮ್ಮ ಕತ್ತಿಯಿಂದ ಉತ್ತನಾಯಕರ ಮೀಸೆನ ನಿಮ್ಮ ಕೈಯಾರೆ ಮಾಡಿಬಿಡಿ. ಆಶೀರ್ವಾದ ಮಾಡಿ. ಸುಬ್ಬಯ್ಯ, ಸುಬ್ಬಯ್ಯ,
ಉತ್ತಮ ಏನು ಮೋಸ 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 ಎಲ್ಲರೂ ಮದುವೆ ಇನ್ನೊಂದ್ಸಲ ಸಿಕ್ಕು ಮಾಡಿಸ್ತೀನಿ. ಬೆಟ್ಟಕ್ಕೆ ಚಳಿಯಾದರೆ ಏನ ಹೊದಿಸುವರಯ್ಯ ಅನ್ನೋ ಹಾಗೆ ನ್ಯಾಯ ತೀರ್ಮಾನ ಮಾಡೋಕೆ ಅಂತಾನೆ ನೇಮಕ ಮಾಡಿರೋ ನಾಡ್ತಕ್ಕರೇ ಇಲ್ಲಿ ತನಕ ದೂರ್ ತಂದಿರೋದನ್ನ ನೋಡಿದ್ರೆ ನಮಗೆ ಏನ್ ಹೇಳಬೇಕು ಒಂದು ತೋಚ್ತಾ ಇಲ್ಲ. ತಾವು ಏನೂ ತೋಚದು ಅಂತ ಮೌನವಾದರೆ ನಮಗೆ ಬಹಳ ಅನ್ಯಾಯವಾದಾಗ ಆಗುತ್ತೆ ಮಹಾಸ್ವಾಮಿ. ಆ ಪೂವಿ ನನ್ನ ಮಗನ ಕೈ ಹಿಡಿಬೇಕಾದ ಹೆಣ್ಣು ಮಹಾಸ್ವಾಮಿ. ಚಂಗಮಣಿ, ಅವ್ರ ಮಗನ ಕೈ ಹಿಡಿಬೇಕಾದ ಹೆಣ್ಣನ್ನ ನೀನ್ ನೋಡಿದಿ ಯಾವಾಗ? ಕಾವೇರಿ ಜಾತ್ರೆಯಲ್ಲಿ. ಕಾವೇರಿ ಜಾತ್ರೆಯಲ್ಲಿ ಎಲ್ಲಿ? ಪೂವಿ ಸುಳಿಲ್ ಸಿಕ್ಕಾಕೊಂಡಿದ್ಲು ಮಹಾಸ್ವಾಮಿ. ನಾನ್ ನೀರಿನಲ್ಲಿ ಧುಮುಕಿ ಅವಳನ್ನ ದಡಕ್ಕೆ ಎತ್ಕೊಂಡ್ ಬಂದೆ. ಆಗ್ಲೇ ಪೂವಿನ ನಾನ್ ನೋಡಿದ್ದು. ಆಮೇಲೆ ಗದ್ದೆ ಓಟದಲ್ಲಿ ಗೆದ್ದು ಹಿಂತಿರುಗುವಾಗ ದಾರಿಲಿ ನಾವಿಬ್ರು ಸಂತಿಸಿದ್ವಿ. ಆಮೇಲೆ ಆಮೇಲೆ ಮದುವೆ ಮಂಟಪ ಅಷ್ಟೇ. ಏನು ಪೂವಿ, ಚಂಗುಮಣಿನೇ ಬಂದು ನಿನ್ನ ನೋಡ್ತಿದ್ನೋ ಇಲ್ಲ ನೀನೇ ಹೋಗಿ ಅವನನ್ನ ಕಾಣ್ತಿದ್ಯೋ? ನಾನೇ ಹೋಗಿ ನೋಡ್ತಾ ಇದ್ದೆ. ಆಮೇಲೆ ಏನಾಯ್ತು ಚಂಗಮಣಿ? ನಾನು ನಮ್ಮ ಮಾವ ಸೋಮಯ್ಯ ಸುಬ್ಬಯ್ಯನವ್ರ ಮನೆಗೆ ಹೆಣ್ಣು ಕೇಳಕ್ ಹೋದಿವಿ ಮಹಾಸ್ವಾಮಿ. ಆಮೇಲೆ ಆಸ್ತಿ ಅಂತಸ್ತು ಘನತೆ ಗೌರವ ಯಾವುದರಲ್ಲೂ ನಮಗೆ ಸರಿಸಮಾನತೆ ಇಲ್ದಿರೋ ಒಬ್ಬ ಸಾಮಾನ್ಯ ಸೇವಕನಿಗೆ ಹೆಣ್ಣು ಕೊಡೋದಿಲ್ಲ ಅಂತ ಹೇಳಿದ್ರು ಮಹಾಸ್ವಾಮಿ. ಓಹೋ, ನ್ಯಾಯವೇ. ಉತ್ತ ನಾಯಕರು ಸುಮ್ಮನಿದ್ರೇನು? ಎಲ್ಲಾದ್ರೂ ಉಂಟೆ ಮಹಾಸ್ವಾಮಿ. ತಿಪ್ಪೆ ಮೇಲ್ರೋ ದುಂಬಿ ಉಪ್ಪರಿಗೆ ಮೇಲ್ರೋ ತಾವ್ರೆಗೆ ಆಸೆ ಪಟ್ರೆ ಎಲ್ಲಾದ್ರೂ ಸಿಗುತ್ತೇನೋ ಬೆಪ್ಪೆ ಅಂತ ಚೀ ಮಾಡಿ ಹಾಕಿದೆ. ಭಲೇ ಭಲೇ ಸರಿಯಾಗಿ ಹೇಳಿದ್ರಿ.
ಇಷ್ಟೆಲ್ಲ ಆದ್ಮೇಲೂ ಇವನಿಂಥ ಯೋಗ್ಯ ಕೆಲಸ ಮಾಡಿದಾನಲ್ಲ, ಈಗ ನಾವೇನು ಮಾಡಬೇಕು ಮಹಾಪ್ರಭು? ಚಂಗುಮಣಿ, ಇದಕ್ಕೆ ನೀನೇನ್ ಹೇಳ್ತೀಯ? ಚಂಗುಮಣಿ, ನಿನ್ನೇ ಕೇಳ್ತಾ ಇರೋದು, ಅವ್ರೇನ್ ಮಾಡ್ಬೇಕೀಗ? ಅವರ ಅರ್ಧ ಮೀಸೆನ ತೆಗೆಸ್ಕೋಬೇಕು ಮಹಾಸ್ವಾಮಿ. ಸದ್ದು ಸದ್ದು. ಕಾರಣ ಮಹಾಸ್ವಾಮಿ, ನಾನು ಪೂವಿನ ಮದುವೆ ಆದ್ರೆ ಉತ್ತನಾಯಕರು ತಮ್ಮ ಅರ್ಧ ಮೀಸೆನ ಬೋಳಿಸ್ಕೋತೀನಿ ಅಂತ ಹಠ ಕಟ್ಟಿದ್ರು. ನಾನು ಮದುವೆ ಆಗದೆ ಹೋದ್ರೆ ನಾಲಿಗೆ ಕತ್ತರಿಸ್ಕೋತೀನಿ ಅಂತ ನಾನು ಹಠ ಕಟ್ಟಿದ್ದೆ. ಅದಕ್ಕೆ ಅದಕ್ಕೆ ಆಡದ ಮಾತನ್ನ ಉಳಿಸ್ಕೋಬೇಕಾದ್ರೆ ಅವರ ಅದರಂತೆ ನಡ್ಕೊಳ್ಳೇಬೇಕು ಮಹಾಸ್ವಾಮಿ. ಏನು ಉತ್ತನಾಯಕರೇ, ಚಿಂತೆ ಇಲ್ಲ, ಅವರ ಮಾತಿನಂತೆ ಅವರು ನಡೆದುಕೊಳ್ಳದೆ ಹೋದ್ರು ಅವರ ಮೀಸೆಗಾದರೂ ಬೆಲೆ ಕೊಟ್ಟು ಆದದ್ದಾಯ್ತೆಂದು ಹೇಳಿ ಈ ವಿಷಯವನ್ನು ಇಲ್ಲಿಗೆ ಮುಗಿಸುವುದು ಒಳ್ಳೆಯದು. ಕ್ಷಮಿಸಬೇಕು ಮಹಾಸ್ವಾಮಿ, ಈ ನಿಮ್ಮ ತೀರ್ಮಾನ ನಮಗೆ ತೃಪ್ತಿ ಇಲ್ಲ. ಅಂದರೆ ನಿಮ್ಮ ಅಭಿಪ್ರಾಯ ಉತ್ತ ನಾಯಕರು ಅರ್ಧ ಮೀಸೆ ತೆಗೆಸಲೇಬೇಕು ಅಂತಾನೆ? ಮಹಾಸ್ವಾಮಿ, ಸುಬ್ಬಯ್ಯನವರು ಹೇಳ್ತಾ ಇರೋದು ನನ್ನ ಮೀಸೆ ವಿಷಯ ಅಲ್ಲ, ಈಗ ನಡೆದಿರುವ ಮೋಸದ ಮದುವೆ ವಿಷಯ. ಮೋಸ? ಮೋಸದ ಮದುವೆನ ಇದು? ಸುಬ್ಬಯ್ಯ, ಚಂಗುಮಣಿ ನಿಮ್ಮ ಮಗಳ ಪ್ರಾಣ ಉಳಿಸಿದ್ದು ಮೋಸ? ಚಂಗುಮಣಿ ಮತ್ತು ಪೂವಿ ಒಬ್ಬರನ್ನೊಬ್ಬರು ಪ್ರೀತಿಸಿ ನಿಮ್ಗಳ ಆಶೀರ್ವಾದ ಪಡೆದು ಸಂಪ್ರದಾಯ ಬದ್ಧವಾಗಿ ಮದುವೆಯಾದದ್ದು ಮೋಸ ಅಲ್ಲವೇ? ಛೇಛೆ, ನೀವು ಹಿರಿಯರು, ಮೇಲಾಗಿ ತಿಳಿದವರು, ಮದುವೆ ಅನ್ನುವುದು ಕೇವಲ ನಿಮ್ಮ ಸ್ವಪ್ರತಿಷ್ಠೆ ಮೆರೆಸೋ ಉತ್ಸವ ಅಲ್ಲ, ಒಂದು ಹೆಣ್ಣಿನ ಬಾಳಿನ ಭವಿಷ್ಯ. ಇಷ್ಟಪಡದಿರೋ ಹೆಣ್ಣನ್ನು ಚಂಗುಮಣಿ ಹೊತ್ತು ತಂದಿದ್ದರೆ ಅದು ಅಪರಾಧ. ಪೂವಿ ಚಂಗುಮಣಿ ಪರಸ್ಪರ ಇಷ್ಟಪಟ್ಟಿದ್ದಾರೆ, ಪ್ರೀತಿಸಿದ್ದಾರೆ, ಅವರನ್ನ ದೂರ ಮಾಡೋದೇ ಅಪರಾಧನೇ ಹೊರತು ಮದುವೆಯಾದದ್ದಲ್ಲ. ಹಾಗಾದ್ರೆ ಇದೇ ನಿಮ್ಮ ತೀರ್ಮಾನವೇ ಮಹಾಸ್ವಾಮಿ? ಇದು ನನ್ನ ತೀರ್ಮಾನನೇ ಅಲ್ಲ, ಇಲ್ಲಿ ನೆರೆದಿರತಕ್ಕಂತ ಎಲ್ಲ ಬುದ್ಧಿವಂತರ ಅಭಿಪ್ರಾಯ. ವೀರಪ್ಪ, ಸುಬ್ಬಯ್ಯ, ನಮಗಾಗಿರೋ ಅವಮಾನಕ್ಕೆ ಆ ದೊಡ್ಡ ವೀರಪ್ಪನ್ನ ನಾನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡ್ಯಾ? ಅವನನ್ನು ಅವನ ಸೈನಿಕರನ್ನು ಸದಬಡಿದು ಸರ್ವನಾಶ ಮಾಡದೆ ಹೋದ್ರೆ ನನ್ನ ಹೆಸರು ಉತ್ತ ನಾಯಕನೇ ಅಲ್ಲ. ಅದು ನಮ್ಮಿಂದ ಹೇಗೆ ಸಾಧ್ಯ ನಾಯಕರೇ? ಅದಕ್ಕೊಂದು ತಂತ್ರವಿದೆ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ಅಂದ್ರೆ? ಅಂದರೆ ಮೈಸೂರಿನ ಅರಸ ಚಿಕ್ಕದೇವರಾಜರು ಸೈನ್ಯದ ಸಮೇತ ದೊಡ್ಡ ವೀರಪ್ಪನ ಮೇಲೆ ದಂಡೆತ್ತಿ ಬಂದು ಅವನನ್ನು ಅವನ ಸೈನಿಕರನ್ನು ಸದಬಡಿದು ಸರ್ವನಾಶ ಮಾಡಬೇಕು. ಮೈಸೂರು ಅರಸರೇ, ಅದು ಹೇಗೆ ಸಾಧ್ಯ? ಸಾಧ್ಯ. ನಮ್ಮ ಕಡೆಯ ಕೆಲವರು ಕೊಡಗಿನ ಸೈನಿಕರ ಉಡುಪನ್ನು ಧರಿಸಿ ತಮ್ಮಯ್ಯನನ್ನು ಮುಂದಿಟ್ಟುಕೊಂಡು ಮೈಸೂರಿನ ಎಲ್ಲೆಯೊಳಗೆ ನುಗ್ಗಿ ಅಲ್ಲಿಯ ಕೆಲವು ಹಳ್ಳಿಗಳನ್ನು ಕೊಳ್ಳೆ ಲೂಟಿ ಮಾಡಿ ದಂಗೆ ಎಬ್ಬಿಸಲಿ. ಸೈನಿಕರು ಎಲ್ಲೆ ದಾಟಿ ಬಂದು ಹಲ್ಲೆ ನಡೆಸುತ್ತಿದ್ದಾರೆಯೇ? ಮಲಗಿರುವ ಹೆಬ್ಬುಲಿಯನ್ನು ಕಂಡು ಕೊಬ್ಬಿದ ಇಲಿ ಕೆಣಕುವಂತಿದೆ. ಈಗ ನಾವು ಸುಮ್ಮನಿದ್ರೆ ಕೈಲಾಗದವರು ಅಂದ್ಕೊಳ್ತಾರೆ ಅವರು. ಅದಕ್ಕೆ ಸೈನ್ಯವನ್ನು ನುಗ್ಗಿಸಿ ಕೊಡಗನ್ನು ನಮ್ಮ ರಾಜ್ಯಕ್ಕೆ ಸೇರಿಸಿಕೊಂಡು ಬಿಡೋಣ. ತಪ್ಪಾಗುವುದು ಪಂಡಿತರೇ. ಸೈನಿಕರ ಅಸಭ್ಯ ವರ್ತನೆ ಅವರ ಪ್ರಭುಗಳಿಗೆ ತಿಳಿದಿದೆಯೋ ಇಲ್ಲವೋ ಮೊದಲರಿಯಬೇಕು. ನಾವು ಹಿಂದೆ ಓಲೆಯೊಂದನ್ನು ಬರೆದು ನಮ್ಮ ದೂತನನ್ನು ಅಟ್ಟಿ ಸಮಾಧಾನ ಏನು ಬರುವುದೋ ತಿಳಿದುಕೊಂಡು ಮುಂದಿನ ಕಾರ್ಯ ನಿರ್ಧಾರ ಮಾಡೋಣ. ಅಪ್ಪಣೆ ಪ್ರಭು.
ಇದೇ ಉತ್ತರವನ್ನು ಹೊತ್ತು ಹೋಗಬೇಕಾದಿತ್ತು. ಎಚ್ಚರ. ದೊಡ್ಡ ವೀರಪ್ಪ ಪ್ರಭು. ದೊಡ್ಡ ವೀರಪ್ಪ ಪ್ರಭುನು ಏನು ಇದೇ ಉತ್ತರವನ್ನು ಮತ್ತೆ ಹೇಳುತ್ತಾರೋ? ಕುಬ್ಬಿದ ಕುನ್ನಿಗಳು ತಮ್ಮ ಕುತಂತ್ರದಿಂದ ನಮ್ಮನ್ನು ಕೆರಳಿಸಿ ತಮ್ಮ ಅವನತಿಗೆ ತಾವೇ ದಾರಿ ಮಾಡಿಕೊಳ್ಳುತ್ತಿದ್ದಾರೆ. ಪಂಡಿತರೆ, ನಮ್ಮ ಸೈನ್ಯಕ್ಕೆ ಯುದ್ಧಕ್ಕೆ ಸಿದ್ಧ ಮಾಡಿಕೊಳ್ಳಲು ಆಜ್ಞೆ ಮಾಡಿ. ಮಹಾಸ್ವಾಮಿಗಳು ತಕ್ಷಣ ನಿಮ್ಮನ್ನ ಕರ್ಕೊಂಡ್ ಬಂತ ಹೇಳಿದ್ರು. ನಡೀರಿ, ಹೋಗೋಣ. ಚಿಕ್ಕ ದೇವ ಅರಸರು ಅಕಾರಣವಾಗಿ ನಮ್ಮ ಮೇಲೆ ದಂಡೆತ್ತಿ ಬರುತ್ತಿದ್ದಾರೆಂದರೆ ತುಂಬಾ ಆಶ್ಚರ್ಯ. ಮುತ್ತಣ್ಣನವರೇ, ಪ್ರತಿಯೊಂದು ಮನೆಯಿಂದಲೂ ಮೂವರಿಗೊಬ್ಬರಂತೆ ದಂಡನ್ನು ಬಂದು ಸೇರಬೇಕೆಂಬ ನಮ್ಮ ಆಜ್ಞೆಯನ್ನು ಎಲ್ಲರಿಗೂ ತಿಳಿಸಿಬಿಡಿ. ಹಾಗೆ ಎಲ್ಲ ನಾಡತಕ್ಕರಿಗೂ ನಮ್ಮ ನಿರೂಪವನ್ನು ಬರೆದು ಕಳುಹಿಸಿಕೊಡಿ. ಅಪ್ಪಣೆ ಮಹಾಪ್ರಭು. ಚಿಕ್ಕ ದೇವರಾಜರದು ಎಷ್ಟು ಭಾರಿ ಸೈನ್ಯ! ಇದು ಭಾರಿ ಅಲ್ವೇ ಸುಬ್ಬಯ್ಯ? ಅದಕ್ಕೆ ಸುಬ್ಬಯ್ಯ, ಇಷ್ಟೇ ಅಲ್ಲ, ಈ ಮೈಸೂರು ಸೈನ್ಯ ಜೊತೆಗೆ ಇನ್ನೊಂದು ಕಡೆಯಿಂದ ಕೇರಳದ ಕೋಟೆ ಅಂಗಡಿ ವೀರವರ್ಮನ ಪಡೆಯೂ ಬಂತು ಅಂದ್ರೆ ಈ ಎರಡು ಸೈನ್ಯಗಳ ಮಧ್ಯ ದೊಡ್ಡ ವೀರಪ್ಪ ಕತ್ತರಿ ಸಿಕ್ಕಾಕೊಂಡ ಸಿಗಾಕೊಂಡು ಸಾಯ್ಬೇಕು. ಸಂತೋಷ, ಒಳ್ಳೆ ಸಂತೋಷ.
ಮೈಸೂರು ಅರಸರು ಕೊಡಗಿನ ಮೇಲೆ ನೇರವಾಗಿ ಯುದ್ಧಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ನಾವು ಮತ್ತೊಂದು ಕಡೆಯಿಂದ ದಾಳಿ ಮಾಡುತ್ತಾ ಮುನ್ನುಗ್ಗೋಣ. ಸರಿ ತಾನೆ ಪ್ರಭು? ತಾವು ಆಪದ ಬಾಂಧವರು, ಆಶ್ರಿತ ರಕ್ಷಕರು, ತಾವು ನ್ಯಾಯ ಪಕ್ಷಪಾತಿಗಳು, ದಯಾಪರರು. ಏನು ಮೈಸೂರು ಅರಸರಿಗೆ ಮಲೆನಾಡಿನ ಚಳಿ ಜೋರಿವೆ. ಪ್ರಭು, ನಂದೊಂದು ಕೋರಿಕೆ. ಹೇಳಿ. ಈ ದಂಡಕಾರಣ್ಯದಲ್ಲಿ ತಮಗೆ ಸರಿಯಾದ ಚಿಕಿತ್ಸೆ ದೊರಕೋದು ಬಹಳ ಕಷ್ಟ. ತಮ್ಮ ಆರೋಗ್ಯ ನಾಡಿನ ಹಿತದೃಷ್ಟಿಯಿಂದ ಬಹಳ ಮುಖ್ಯ. ಅದಕ್ಕಾಗಿ ತಾವು ರಾಜಧಾನಿಗೆ ಹಿಂತಿರುಗೋ ಕೃಪೆ ಮಾಡಬೇಕು. ಆರೋಗ್ಯದ ನೆಪದಲ್ಲಿ ಅರಮನೆ ಸೇರಿಕೊಳ್ಳುವುದು ನಮ್ಮಿಂದ ಸಾಧ್ಯವಿಲ್ಲ, ನಮ್ಮಿಂದ ಸಾಧ್ಯವಿಲ್ಲ. ನಾವು ಮಹಾಸ್ವಾಮಿಯವ್ರು ನೋಡ್ಬೇಕು. ಈಗ ಸಾಧ್ಯ ಇಲ್ಲ, ಮಹಾಸ್ವಾಮಿಗಳು ಅನಾರೋಗ್ಯದಿಂದ ಹಾಸಿಗೆ ಇಡ್ತಿದ್ದಾರೆ. ಮಹಾಸ್ವಾಮಿ ಅವ್ರಿಗೆ ಹೇಳಿ ನಾವು ಅವ್ರ ಆರೋಗ್ಯ ವಿಚಾರಿಸಕ್ ಬಂದಿದ್ದೀವಿ ಅಂತ. ಮಹಾಪ್ರಭು ಬರ ಹೇಳಿ. ಬನ್ನಿ. ಯಾರು ನೀವು? ನಮ್ಮಿಂದ ಏನಾರು ಉಪಕಾರ ಆಗ್ಬೇಕಾಗಿತ್ತ? ಕಾವೇರಿ ಅಮ್ಮನ ದಯದಿಂದ ನಮಗೆಲ್ಲ ಅನುಕೂಲವಿದೆ. ಮಹಾಪ್ರಭುಗಳ ಆರೋಗ್ಯ ಹೇಗಿದೆ? ಹಾಗೆ ಇದೆ. ಈಗ ನೀವು ಬಂದ ವಿಷಯ ಹೇಳ್ತೀವಿ ಹೇಳ್ತೀವಿ. ಪ್ರಭುಗಳಿಗೆ ನನ್ನ ನೆನಪು ಬರಲಿಲ್ಲ ಅಂತ ಕಾಣುತ್ತೆ. 15 ವರ್ಷಗಳ ಹಿಂದೆ ತಾವಿನ್ನೂ ರತ್ನ ಸಿಂಹಾಸನದ ಮೇಲೆ ಮಂಡಿಸಿರಲಿಲ್ಲ. ಆವತ್ತು ಈ ಬಡವನಿಗೆ ನಂಜನಗೂಡಿನಲ್ಲಿ ಔತಣ ಕೊಡೋ ಕೃಪೆ ಮಾಡಿ. ಭಲೇ ಭಲೇ, ಮಲ್ಲಯುದ್ಧದಲ್ಲಿ ನಮಗೆ ಸರಿಸಾಟಿ ಆಗಿರಲಿಲ್ಲ ಅಂತ ಧೀರನ್ನ ಇವತ್ತೇ ನಾವು ಕಂಡಿದ್ದು. ನೀನು ಈ ನಂಜನಗೂಡಿನವನೆಯೋ? ಅಲ್ಲ, ಕೊಡಗಿನವನು. ಹೆಸರು? ಈರಯ್ಯ. ಈರಯ್ಯ? ಹೌದು ಪ್ರಭು, ನಾನೇ ಈರಯ್ಯ, ನನ್ನ ಶಿಷ್ಯ. ಬೋರಯ್ಯ, ಕುಸ್ತಿ ಮಾಡೋ ಹವ್ಯಾಸ ನಿನಗಿನ್ನೂ ಹೋಗಿಲ್ಲ ತಾನೆ? ಅದು ಹೇಗೋಗುತ್ತೆ ಮಹಾಸ್ವಾಮಿ? ತಮಗೆ ಅನಾರೋಗ್ಯ ಅಂತ ತಿಳಿದು ನನಗೆ ಗಾಬರಿ ಆಯ್ತು. ಈ ಮಲೆನಾಡಿನ ಕೆಟ್ಟ ಚಳಿ ಜ್ವರ ಜೀವಾನಿ ಹಿಂಡಿ ಹಿಪ್ಪಿಕಾಯಿ ಮಾಡಿಬಿಡುತ್ತೆ. ಅಪ್ಪಣೆ ಕೊಟ್ರೆ ನಮ್ ಕೈಲಾ ಚಿಕಿತ್ಸೆ ಮಾಡ್ತೀವಿ. ಬಹಳ ದಿವಸಗಳ ಮೇಲೆ ಪ್ರಭುಗಳ ದರ್ಶನ ಆಗಿತ್ತು, ಅದು ಒಂದ್ ಸಂತೋಷ. ಬೋರೆಯ, ಏನು ಆತಂಕ ಪಡಬೇಕಾಗಿಲ್ಲ, ಸಂಜೆ ಒಳಗಾಗಿ ಎಲ್ಲ ಸರಿ ಹೋಗುತ್ತೆ. ಮೊದಲಿದನ್ನ ನೀ ಉಪಯೋಗಿಸಿ. ಅನುಮಾನ ಪರಿಹಾರ ಆಯ್ತೆ? ಕೊಡಬಹುದೇ? ಅಗತ್ಯವಾಗಿ. ಹ್ಮ್.
ಈಗ ಹೇಗಿದೆ ಮಹಾಸ್ವಾಮಿ? ಚೆನ್ನಾಗಿದ್ದೀನಿ. ಶರೀರವೆಲ್ಲ ಬಹಳ ಹಗುರವಾಗಿದೆ. ಈ ಕೊಡವರು ಇವತ್ತು ನಮ್ಮ ಪಡೆಯ ಗುಡಾರಗಳಿಗೆ ಬೆಂಕಿ ಇಟ್ಟು ಕೆಲವು ನಮ್ಮ ಸೈನಿಕರನ್ನು ಸೆರೆ ಹಿಡಿದರು. ಆದರೆ ತಮ್ಮ ಆರೋಗ್ಯದ ದೃಷ್ಟಿಯಿಂದ ವಿಷಯ ತಿಳಿಸಲಿಲ್ಲ. ಆದರೆ ಮತ್ತೆ ನಮ್ಮ ಸೈನಿಕರ ಮೇಲೆ ದಾಳಿ ನಡೆಸುತ್ತಲೇ ಇದ್ದಾರೆ. ಪಂಡಿತರೇ, ನಮ್ಮ ಸೈನಿಕರು ಚಿಕ್ಕ ಚಿಕ್ಕ ಗುಂಪುಗಳಾಗಿ ನುಗ್ಗಿ ಶತ್ರುಗಳ ಖಡ್ಗಕ್ಕೆ ಬಲಿಯಾಗುವುದರಲ್ಲಿ ಅರ್ಥವೇ ಇಲ್ಲ. ಹೇಗೋ ಎದುರಾಳಿಗಳು ಸಮರಕ್ಕೆ ಸಿದ್ಧವಾಗಿದ್ದಾರೆ. ಮಲಗಿಸಿ ಯುದ್ಧ ಘೋಷ. ನಮಗೆ ಅನಾರೋಗ್ಯ ಅಂತ ತಿಳಿದು ನನಗೆ ಗಾಬರಿ ಆಯ್ತು. ಅಪ್ಪಣೆ ಕೊಟ್ರೆ ನಮ್ಮ ಕೈಲ ಚಿಕಿತ್ಸೆ ಮಾಡ್ತೀವಿ.
ಈರಯ್ಯ ದೊಡ್ಡ ವೀರಪ್ಪ ಪ್ರಭುಗಳು. ಪ್ರಭುಗಳು? ಹೌದು, ಕೊಡಗನ್ನ ಆಳ್ತಾ ಇರೋ ಹಾಲೇರಿ ವಂಶದ ದೊಡ್ಡ ವೀರಪ್ಪ ಪ್ರಭುಗಳು. ನಾವು ನಿಮ್ಮ ಶತ್ರುಗಳು. ನಾವು ಕಾಯಿಲೆಯಿಂದ ನರಳ್ತಾ ಇದ್ದಾಗ ನಮ್ಮ ಶುಶ್ರೂಷೆ ಮಾಡಿ ಗುಣಪಡಿಸಿದಂತ ದೊಡ್ಡ ಗುಣ ಇರೋ ತಾವು ಕಾಲು ಕೆರೆಕೊಂಡು ಬಂದು ನಮ್ಮನ್ನು ಯುದ್ಧಕ್ಕೆ ಕರೆಸಿದ್ರೆ ಅಂದ್ರೆ ನಂಬುವುದಕ್ಕೆ ಆಗ್ತಾ ಇಲ್ಲ. ಏನು, ನಾವು ಕಾಲು ಕೆರೆಕೊಂಡು ಬಂದು ತಮ್ಮನ್ನ ಯುದ್ಧಕ್ಕೆ ಕೆರಳಿಸಿದ್ವಿ? ಹೌದು, ನಮ್ಮ ಎಲ್ಲೆಗ್ ನುಗ್ಗಿ ದಾಂಧಲೆ ನಡೆಸಿ ನಮ್ಮ ಕೊತ್ವಾಲನ ಕೊಂದ್ರಿ. ಇದಕ್ಕೆ ಕಾರಣ ಏನು ಅಂತ ನಾವು ನಿರೂಪ ಕಳಿಸಿದ್ರೆ ಅದನ್ನು ತರ್ತಾ ಇದ್ದ ದೂತನ್ನು ಕೊಂದು ಇದೇ ನಮ್ಮ ಉತ್ತರ ಅಂತ ಹೇಳಿ ಆ ಸತ್ತವರ ದೇಹಕ್ಕೆ ನಿಮ್ಮ ಪತ್ರನ ಚುಚ್ಚಿ ಕಳಿಸಿದ್ದೀರಿ. ನಮಗೂ ನಿಮಗೂ ವೈರತ್ವ ಬೆಳೆಸೋದಕ್ಕೋಸ್ಕರ ಯಾರೋ ಬೇಕು ಅಂತ ಮಾಡಿರೋ ಸಂಚು. ಅವರು ಯಾರೇ ಆಗಿರ್ಲಿ, ಅವರ ಹುಟ್ಟಡಗಿಸಬೇಕು. ಹೋಗ್ಲಿ ಬಿಡಿ, ಇದು ಒಂದು ರೀತಿಯಲ್ಲಿ ಒಳ್ಳೇದೇ ಆಯ್ತು. ಈ ಸಮಸ್ಯೆ ನಮ್ಮಿಬ್ಬರನ್ನ ಒಂದುಗೂಡಿಸೋದಕ್ಕೆ ಅವಕಾಶ ಮಾಡಿಕೊಡ್ತು. ಈತ ಬೋರಯ್ಯ ಅಲ್ವೇ? ಇವನು ಸಾಧಾರಣವಾದ ಬೋರಯ್ಯ ಅಲ್ಲ, ನಮ್ಮನ್ನ ಹುಲಿಯ ದವಡೆಯಿಂದ ಪಾರು ಮಾಡಿದ ಬೋರಯ್ಯ. ಕಾಯಿಲೆಯಿಂದ ನರಳುತ್ತಿದ್ದ ತಮಗೆ ಔಷಧೋಪಚಾರಕ್ಕೆ ದಾರಿ ತೋರಿಸಿದ ಬೋರಯ್ಯ. ಮದುವೆಯಾದ ಮೊದಲ ರಾತ್ರಿ ತನ್ನ ಸುಖವನ್ನು ಕಡೆಗಣಿಸಿ ಪ್ರಭುವಿನ ರಕ್ಷಣೆಗೆ ಧಾವಿಸಿ ಬಂದ ಬೋರಯ್ಯ ನಮ್ಮ ಅಂಗರಕ್ಷಕ, ನಮ್ಮ ದಳಪತಿ. ಇವನ ನಿಜವಾದ ಹೆಸರು ಚೆಂಗುಮಣಿ. ಯಥಾ ರಾಜ ತಥಾ ಪ್ರಜಾ. ಚೆಂಗುಮಣಿ, ನಿನ್ನಂಥ ನಿಸ್ಪೃಹ ಸ್ವಾಮಿ ಭಕ್ತ ಇರೋದ್ರಿಂದಲೇ ವಿಜಯಲಕ್ಷ್ಮಿ ಯಾವತ್ತೂ ನಿಮ್ಮ ಪ್ರಭುಗಳ ಜೊತೆಯಲ್ಲೇ ಇರ್ತಾಳೆ ಅಲ್ಲವೇ ದೊಡ್ಡ ವೀರಪ್ಪ ಪ್ರಭುಗಳೇ? ತಮ್ಮ ಅನುಗ್ರಹ ಮಹಾಸ್ವಾಮಿ. ಅಲ್ಲ ಅಲ್ಲ, ನಮ್ಮ ನಿಮ್ಮ ಮೈತ್ರಿ ಯಾವತ್ತೂ ಶಾಶ್ವತವಾಗಿ ಉಳಿಯೋದಕ್ಕೆ ತಾಯಿ ಚಾಮುಂಡಾಂಬಿಕೆ ಅನುಗ್ರಹ. ಮಹಾಪ್ರಭುಗಳು ದೊಡ್ಡ ಮನಸ್ಸು ಮಾಡಿ ಈ ಸುಂದರವಾದ ಅರಣ್ಯದಲ್ಲಿ ಒಂದೆರಡು ದಿವಸ ನಮ್ಮ ಜೊತೆಯಲ್ಲಿದ್ದು ನಮ್ಮ ಆತಿಥ್ಯನ ಸ್ವೀಕಾರ ಮಾಡಿ ಹೋಗಬೇಕು ಅಂತ ನಮ್ಮ ಬಯಕೆ ಮತ್ತು ಆಸೆ. ನಿಮ್ಮ ಸ್ನೇಹ ಮತ್ತು ಸಂಪರ್ಕನ ಸದಾ ಬಯಸೋ ನಾವು ನಿಮ್ಮ ಆಸೆಗೆ ಒಲ್ಲೆ ಅನ್ನೋದಕ್ಕೆ ಸಾಧ್ಯವೇ? ಬಹಳ ಸಂತೋಷ ಚಂಗಮಣಿ. ಆಗ್ಬಹುದು ಮಹಾಸ್ವಾಮಿ, ತಕ್ಷಣ ಎಲ್ಲ ಏರ್ಪಾಡುಗಳನ್ನು ಮಾಡಿಸ್ತೀನಿ. ಆ ತೊಂದರೆ ನಿನಗೆ ಬೇಕಿಲ್ಲ, ಇದನ್ನೆಲ್ಲ ನಾವೇ ನೋಡಿಕೊಳ್ಳುತ್ತೇವೆ. ನೀನು ರಾಜಧಾನಿಗೆ ಹಿಂದಿರುಗು. ಯಾ ಚಂಗು, ಗಾಬರಿ ಆಯ್ತೆ? ಮದುವೆಯಾದ ಹೆಣ್ಣಿನ ಮನಸ್ಸನ್ನ ಬಹಳ ದಿವಸ ನೋಯಿಸಬಾರದು, ಅದು ಧರ್ಮ ಅಲ್ಲ. ಅವಳ ಮನಸ್ಸಿಗೂ ಸ್ವಲ್ಪ ತೃಪ್ತಿ ಕೊಡಬೇಕು ಅಲ್ಲವೇ? ದೊಡ್ಡ ವೀರಪ್ಪ ಪ್ರಭುಗಳು ಮಹಾರಸಿಕರು. ಪುಯಿ, ನಿನ್ನ ಮನಸ್ಸಿಗೆ ನಾನು ತುಂಬಾ ತೊಂದರೆ ಕೊಟ್ಟಿದ್ದೀನಲ್ವೇ? ಏನ್ ತೊಂದರೆ ಕೊಟ್ರಿ? ನಿನ್ನ ಮದುವೆಯಾಗಿ ಮನೆ ಕರ್ಕೊಂಡು ಬಂದ ಇಷ್ಟು ದಿವಸದಲ್ಲಿ ಒಂದು ಗಳಿಗೆ ಆದರೂ ನಿನ್ನ ಹೃದಯಕ್ಕೆ ಆನಂದ ಕೊಟ್ಟಿದ್ದೀನ ನಾನು. ಈಗ ನೀವು ಕೊಟ್ಟಿರೋ ಸ್ವರ್ಗನ ಮರೆಯೋಕ್ಕಾಗುತ್ತಾ? ಹೌದಲ್ವೇ, ಈ ಸುಖದ ರಾತ್ರಿಗೋಸ್ಕರ ದೇವ್ರ ನಮ್ಮ ಉದ್ವೇಗನ. ನಮ್ಮ ಉದ್ವೇಗನ ಇಲ್ಲಿ ತನಕ ತಡೆದಿಟ್ಟಿದ್ದ ಅಂತ ಕಾಣುತ್ತೆ. ಆಗ ನೀವೇನ್ ಹೇಳಿದ್ರಿ ಹೇಳಿ? ಯಾವಾಗ ಏನ್ ಹೇಳಿದೆ? ಕಣ್ಣಲ್ಲಿ ತುಂಬಿ ಚೆಲುವ, ಎದೆಯಲ್ಲಿ ತುಂಬಿ ಒಲವ. ಒಂದ್ಸಲ ಹೇಳಿ. ಹೌದಾ? ಸಮಾಚಾರ
ಕೇರಳದ ವೀರವರ್ಮ ದಂಡು ಸಮೇತ ನಮ್ಮ ಗಡಿಗೆ ಬಂದು ಅಲ್ಲಲ್ಲಿ ಹಾವಳಿ ಮಾಡ್ತಿದ್ದಾರೆ ಮಹಾಸ್ವಾಮಿ. ಅವರಿಂದ ತೊಂದರೆಗೀಡಾದ ಜನಗಳನ್ನು ನಾವು ನಮ್ಮ ಲಕ್ಕರಿಕೋಟೆಯಲ್ಲಿಟ್ಟಿದ್ದೇವೆ. ಕೇರಳದ ವೀರವರ್ಮ ನಮ್ಮ ಗಡಿಯಲ್ಲಿ ಹೇಗೆ ಬಂದ? ಉತ್ತ ಮತ್ತು ಸುಬ್ಬಯ್ಯ ಮೌಲಿ ವೀರವರ್ಮನ ಜೊತೆ ನಡೆಸ್ತಿರೋ ಪಿತೂರಿ ಇದು. ಲಕ್ಕರಿಕೋಟೆಗೆ ಯಾವಾಗ ಮುತ್ತಿಗೆ ಆಗ್ತಾನೆ ಗೊತ್ತಿಲ್ಲ ಮಹಾಸ್ವಾಮಿ. ಉತ್ತ ಸುಬ್ಬಯ್ಯ ಮೌಲಿ ಮುತ್ತಣ್ಣನವರೇ ನಡೆಯಿರಿ. ಅಪೇಕ್ಷೆ ಪಟ್ಟು ಬಂದಿರೋ ನಮ್ಮ ಅತಿಥಿಗಳಿಗೆ ನಮ್ಮ ಕೈ ಚಳಕದ ರಸದೌತವನ್ನು ತೋರಿಸೋಣ. ಪಡಬೇಕಾಗಿಲ್ಲ. ನಿಮಗೆ ಯಾವ ರೀತಿ ತೊಂದರೆಯನ್ನು ಬರೆದಿರೋ ಹಾಗೆ ನಾವು ನೋಡ್ಕೋತೇವೆ. ನೀವು ಈಗಲೇ ಕೋಟೆ ಹೆಬ್ಬಾಗಿಲು ಭದ್ರಪಡಿಸಿ. ಕೋಟೆ ಬಾಗಿಲು ಹಾಕಿಸ್ಬಿಟ್ರು ಪ್ರಭು. ಇನ್ನ ಹುಲಿ ನಮ್ ಬಲೆಗೆ ಸಿಕ್ಕಾಕೊಂಡಾಗೆ ನಾವೀಗ ಅವ್ರನ್ನ ಆಕ್ರಮಣ ಮಾಡೋದಕ್ಕೆ ಒಳ್ಳೆ ಸಮಯ ಪ್ರಭು. ಸಾರಿ ನಾವೇನು ಹೊರಡೋಣ ರಾಜಾವೇ. ಏನು ನಮ್ಮ ಪೆರಿಗೆ ಬಿಡ ಮಾತ್ರ ಇನ್ನೂ ಬಂದಿಲ್ಲ. ಚಂಗುಮಣಿ ಚಂಗುಮಣಿ. ಓಹೋ ಏನ್ ಭೂಪೇನ್ ಅವ್ರೆ, ಮಹಾಸ್ವಾಮಿಗಳು ಲಕ್ಕಡಿ ಕೋಟೆಯೊಳಗಿರೋ ಸಮಯ ನೋಡಿ ಕೇರಳದ ವೀರವರ್ಮ ಕೋಟೆಗೆ ಮುತ್ತಿಗೆ ಹಾಕ್ಬೇಕು ಅಂತಿದ್ದಾನಂತೆ. ಯಾವ ಸಮಯದಲ್ಲಿ ವೀರವರ್ಮ ಕೋಟೆಯನ್ ಮುತ್ತಿ ಏನ್ ತೊಂದರೆ ಮಾಡ್ತೇನೋ ಹೇಳಕ್ಕಾಗಲ್ಲ. ನೀವು ಸಹ ಅಲ್ಲಿಲ್ಲ ಅಂತ ಮಹಾರಾಣಿಯವರು ಕಂಗಾಲ ಗೋಳಾಡ್ತಿದ್ದಾರೆ. ನಾನು ಈಗ ಹೊರಡ್ತಾ ಇದ್ದೀನಿ ಅಂತ ಮಹಾತಾಯಿಯವರಿಗೆ ಹೇಳಿ. ಅಮ್ಮ ಮಹಾಸ್ವಾಮಿಯವರು ಗೊತ್ತಾಯ್ತಪ್ಪ ವಿಷಯ ಎಲ್ಲ ಕೇಳಿಸ್ಕೊಂಡೆ. ಭುವಿ ನನ್ ಮೇಲೆ ಕೋಪನ? ಪದೇ ಪದೇ ನಿನ್ ಮನಸ್ಸು ತುಂಬಾ ನೋವು ಕೊಡ್ತಾ ಇದ್ದೀನಲ್ವೇ? ನಾನು ಬೇಸರ ಮಾಡ್ಕೋಬೇಡ ಭುವಿ. ಈಗ ನಮ್ಮ ಸ್ವಂತ ಸುಖ ಎಷ್ಟು ಮುಖ್ಯನೋ ನಮ್ಮ ಕರ್ತವ್ಯ ಅದಕ್ಕಿಂತನೂ ಹೆಚ್ಚು. ಹೌದು ಭಾವ, ಕರ್ತವ್ಯನೇ ಹೆಚ್ಚು ಅನ್ನೋ ಸತ್ಯನ ನನ್ನ ತಂಗಿನೂ ತಿಳ್ಕೊಂಡಿದ್ದಾಳೆ. ಕುದುರೆ ಸಿದ್ಧವಾಗಿದೆ. ಇದೋ ಬಂದ್ಬಿಟ್ಟೆ. ಭುವಿ ನನ್ನನ್ನು ನಗನಗ್ತ ಕಳಿಸ್ಕೊಡ್ತೀಯ ನೋಡು. ಭುವಿ ನಿನ್ನ ಕಣ್ಣಲ್ಲಿ ನೀರು, ನಿನ್ನ ಕಣ್ಣಲ್ಲಿ ನೀರು. ನೀನು ಹೇಗಿದ್ದು ನನಗುತ್ಸಾಹ ಎಲ್ಲಿರುತ್ತೆ? ನನ್ನ ಚೈತನ್ಯವೇ ಉಡುಗೋಗುತ್ತೆ. ಬೇಡ ಭುವಿ, ಬೇಡ ಭುವಿ, ನೀನ್ ಮಾತ್ರ ಕಣ್ಣೀರು ಹಾಕ್ಕೊಡ್ದು. ಭುವಿ ಹೋಗಮ್ಮ, ಆರ್ತಿ ಮಾಡಿ ನಿನ್ನ ಗಂಡನ ನಗನಗ್ತ ಕಳಿಸ್ಕೊಡು. ಯಾಕೋ ಹೆದರಿಕೆ ಆಗ್ತಿದೆ. ನಿನ್ ಕೈ ಮುಗ್ದಿನಿ,
ದಯವಿಟ್ಟು ಇವತ್ತು ಪ್ರಯಾಣ ನಿಲ್ಲಿಸಿಬಿಡು. ಯಾಕೆ ಇವತ್ತು ಯಾಕೋ ಶಗುನ ಸರಿಯಾಗಿಲ್ಲ ಮಾಮ. ಅದಕ್ಕೆ ಅನ್ನ ಇಟ್ಟು ಪ್ರಭುನ ಅಪಾಯದವರಿಗೆ ತಳ್ಳುವಂತೀಯ? ನೋಡಿದವ್ರು ಹೇಳಿ ಅನ್ನೋದಿಲ್ಲ ನನ್ನ? ಯಾರು ನಿನ್ನ ಹೇಳಿ ಅಂದ್ರೆ ಚಿಂತೆ ಇಲ್ಲ, ನಾಳೆ ಪ್ರಭುಗಳಲ್ಲಿ ಉದ್ಯೋಗದಿಂದ ತೆಗೆದು ಹಾಕಿದ್ರು ಪರವಾಗಿಲ್ಲ, ಇವತ್ ಮಾತ್ರ ನಿನ್ ಮನೆಯಿಂದ ಕದಲೋದಿಕ್ಕೆ ನಾನು ಬಿಡುವುದಿಲ್ಲ ಬಾಬ. ನಿನಗೇನಾದ್ರೂ ತಲೆಗೆಲೆ ಕೆಟ್ಟಿದ್ಯಾ? ನನ್ನ ಪೌರುಷದಲ್ಲಿ ನನ್ನ ಪರಾಕ್ರಮದಲ್ಲಿ ಎಲ್ಲರಿಗಿಂತ ಹೆಚ್ಚಿನ ನಂಬಿಕೆ ಇಟ್ಕೊಂಡಿದ್ದ ನೀನು ನೀನ್ ನನ್ ಗಡ್ಡಿ ಬರ್ತಾ ಇದ್ದೀಯಾ? ಏನಾಗಿದೆ ಇವತ್ ನಿನಗೆ? ನಾನ್ ಮಾತ್ರ ನಿನ್ನಿಂದ ಒಂದು ಹೆಜ್ಜೆ ಮುಂದಿಡಕ್ಕೆ ಅವಕಾಶ ಕೊಡಲ್ಲ. ತಂಗ, ನಾನೇ ಮನಸ್ ಕಲ್ ಮಾಡ್ಕೊಂಡು ಕಳಿಸ್ತಾ ಇರುವಾಗ ನೀ ಯಾಕ ಅವ್ರನ್ನ ತಡೀತೀಯ? ಅದಕ್ಕೆ ಕಾರಣ ಇದೆ. ಯಾವ ಕಾರಣ? ಅದು ಹೇಳುವಂತಾದಲ್ಲ, ನೀ ಹೇಳಬೇಕು. ನಾನು ಅವ್ರ ಹೆಂಡತಿ, ಅವ್ರ ಬಾಳಿನ ಸಂಗಾತಿ. ಹೌದು, ನನ್ನ ಭಾವ ನಾನೇ ನಿವತ್ತು ನೋಡ್ತಿದೀಯ. ನಾನು ಹುಟ್ಟಾಗಿನಿಂದ ಅವನ್ ನೋಡ್ತಿದ್ದೀನಿ. ಅವನ ಮೇಲೆ ನೀನು ಎಷ್ಟು ಹಾಕಿದೀಯೋ ನನಗೂ ಅಷ್ಟು ಹಾಕಿದೆ. ಅವನ ನಿನಗೆ ಹತ್ತಿರದಲ್ಲಿದ್ದಾನು, ನನಗೂ ಅಷ್ಟೇ ಹತ್ತಿರದಲ್ಲಿದ್ದಾನೆ. ಅವನು ಹೋಗನ್ನಕ್ಕೆ ನಿನಗೆ ಎಷ್ಟು ಅಧಿಕಾರ ಇದೆಯೋ, ಬೇಡ ಅಂತ ತಡೆದ್ ನಿಲ್ಸಕ್ಕೆ ನನಗೂ ಅಷ್ಟೇ ಅಧಿಕಾರ ಇದೆಯೇ. ಅಕ್ಕ, ಅವರೇನು ನನ್ನ ಗಂಡನ ಇಲ್ಲ ನಿನ್ನ ಗಂಡನ? ಬುಚ್ಚುಬಾಯಿ, ತಂಗನ್ನ ಈ ಮಾತು ಕೇಳ್ತೀಯ? ಅವನ್ ಯಾರು ಅಂತ ತಿಳ್ಕೊಂಡಿದ್ಯ? ಸ್ನೇಹಕ್ಕೆ ಕಟ್ಟು ಬಿದ್ದು ತನ್ನ ಬಾಳಿನ ಸೌಭಾಗ್ಯನೇ ನಿನಗೆ ಧಾರೆ ಇರದ ದೇವತೆ. ಬೇಡ ಕಳೆಯ, ಬೇಡ ಹೇಳ್ಬೇಡ, ಹಿಗ್ಗು ತಪ್ಪನ್ ಮೇಲಾಣೆ. ನೀ ಸುಮ್ಮನೇರಮ್ಮ, ನಿನ್ನ ಪ್ರೀತಿನ, ನಿನ್ನ ಅನುರಾಗನ, ನಿನ್ನ ಬಯಕೇನ, ನಿನ್ನ ಭವಿಷ್ಯನ ಸುಟ್ಟು ಬೂದಿ ಮಾಡಿ ನೀನು ಮದುವೆ ಆಗ್ಬೇಕು ಅಂತಿದ್ದ ಚೆಂಗುಮಣಿನ ಇವಳಿಗೆ ಬಿಟ್ಕೊಟ್ಟೆ ಅನ್ನೋ ಸತ್ಯ ಗೊತ್ತಿದ್ದಿದ್ರೆ ಇವತ್ತು ಇಂಥ ಮಾತಾಡ್ತಿದ್ಲಮ್ಮ ಇವಳು? ಕಳವ ಏನ್ ಹೇಳ್ತಾ ಇದೀಯ ನೀನು? ನನ್ನ ತಂಗಿ ಪೂವಿ ಆಸೆ ಪೂರೈಸೋಕೋಸ್ಕರ, ನಿನ್ನ ಇಚ್ಛೆ ಕೈಗೂಡೋಕೋಸ್ಕರ ಇವಳು, ಇವಳ ತಂದೆ, ಅಣ್ಣ ಎಲ್ರೂ ತಮಗಾದ ನಿರಾಸೆ ನುಂಗ್ಕೊಂಡು ನಿಮ್ಮಿಬ್ಬರ ಮದುವೆಗೋಸ್ಕರ ತಮ್ಮ ಜೀವನೇ ಒತ್ತೆ ಇಟ್ರು. ತಂಗ, ತಂಗ, ನೀನ್ ನನ್ನ ಇಷ್ಟಪಟ್ಟಿದ್ಯಾ, ನನ್ ಪ್ರೀತಿಸಿದ್ಯಾ, ಮತ್ತೆ ಯಾಕೆ ಹೇಳಲಿಲ್ಲ ನೀನ್ ನನಗೆ? ಹೇಳಿದ್ರೆ ನಿನ್ನ ಮದುವೆ ಆಗ್ತಿದ್ಯ ಬಾವ. ಇಲ್ಲ ಬಾವ, ಇಲ್ಲ. ಬಾವ, ದೇವರೇ ನಿನಗೂ ನನ್ನ ಪೂವಿಗೂ ಈ ಮದುವೆ ಗಂಟ ಕಳಿಸಿರುವಾಗ ಆ ಭಾಗ್ಯ ನಾನ್ ಬಯಸಿದ್ರೆ ಸಿಗಿತ್ತ? ತಂಗ, ನೀನ್ ಮಾಡಿದ ಕೆಲಸ ಎಷ್ಟು ಸಾರ್ಥಕ ಆಯ್ತು ನೋಡಿದ್ಯ? ನನ್ನಂತ ಸ್ನೇಹಿತೆ ಏಳೇಳು ಜನ್ಮ ತಪಸ್ ಮಾಡಿದ್ರೆ ಸಿಗ್ತಾಳ? ತಂಗ, ನಿನ್ ಸ್ನೇಹಕ್ಕೆ ಎಂಥ ಕಾಣಿಕೆ ಕೊಟ್ಟುಬಿಟ್ಟೆ ನೋಡಿದ್ಯೋ. ಯಾಕೆ ಹೀಗೆಲ್ಲ ಮಾತಾಡ್ತಿ? ನಿನ್ ಜಾಗದಲ್ಲಿ ನಾನೇ ಇದ್ದಿದ್ರು ಹೀಗೆ ನಡ್ಕೋತಿದ್ನೋ ಏನೋ. ಭಾವನ ಹತ್ರ ನನಗಿರೋ ಸಲಿಗೆಯಿಂದ ನನ್ನ ವರ್ತನೆ ಸ್ವಲ್ಪ ಅತಿರೇಕ ಆಯ್ತು ಅಂತ ಕಾಣುತ್ತೆ. ತಂಗ, ನಿನ್ನ ಪ್ರೀತಿಗೆ ಬೆಲೆ ಕಟ್ಟೋ ಶಕ್ತಿ ನನಗಿಲ್ಲ. ನೊಂದಿರೋ ನಿನ್ನ ಮನಸ್ಸಿಗೆ ಯಾವ ರೀತಿ ಅನುಕಂಪ ತೋರಿಸ್ಬೇಕು ಅನ್ನೋದು ನನಗೆ ತೋಚ್ತಾ ಇಲ್ಲ. ಹೌದಾ ಬಾವ, ನನ್ನ ಮೇಲೆ ಅಷ್ಟು ಅನುಕಂಪ ಇದ್ರೆ ನಾನು ಪೂವಿನ ಒಂಟಿಯಾಗಿ ಬಿಟ್ಟು ಹೋಗ್ಬೇಡ. ದಯವಿಟ್ಟು ಇವತ್ತು ಮನೆಯಿಂದ ಹೊರೆ ಹೋಗ್ಬೇಡ ಬಾವ. ಅದೊಂದನ್ನು ಮಾತ್ರ ಕೇಳ್ಬೇಡ ತಂಗ, ಮುಂದಿಟ್ಟು ಹೆಜ್ಜೆಲ್ಲ ಹಿಂದಿಡೋದು ವೀರ ಲಕ್ಷಣ ಅಲ್ಲ. ನಾವು ಕೊಡವರು, ಹುಲಿ ಹಾಲಿನ ಮೇವುಂಡು ಬೆಳೆದವರು. ನಮಗೆ ಪ್ರಾಣಕ್ಕಿಂತ ಮಾನ ಹೆಚ್ಚು, ಪ್ರೀತಿಗಿಂತ ಕರ್ತವ್ಯ ಹೆಚ್ಚು. ಹೆಣ್ಣಿನ ಕಣ್ಣೀರು ಹೆದರಿ ಕರ್ತವ್ಯನ ಮರೆತ ಅನ್ನೋ ಅಪವಾದದ ಕಳಂಕ ನಿನ್ನ ಭಾವ ಚೆಂಗುಮಣಿ ಬರಬಾರ್ದಲ್ವೇ? ಹೌದು, ಬರಬಾರ್ದು. ಹಾಗಾದ್ರೆ ನೀವಿಬ್ರು ನಗನಗಿತ ನನ್ನನ್ನ ಕಳಿಸ್ಕೊಡಿ. Thank you.
ನೀನೇ ಇಡು. ಬಂತು ಅಂದ್ರೆ ಈ ಕೋಟೆ ಮುಚ್ಚು. ಕೋಟೆ ಒಡೆದು ಒಳಗೆ ನುಗ್ಗುದು ಅಂದ್ರೆ ಆ ತಲೆ ಹೋಗ ರಾಜನ ಸಮಾಧಿ ಇದೆ. ಎಲ್ಲಿ ಎಲ್ಲಿ ನಮ್ಮ ಪಿರಂಗಿ ಪಡೆ?
तंगा 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 ಎಂತ ಕೆಲಸ ಮಾಡ್ಬಿಟ್ಟೆ ನೀನು ಯಾತಕ್ಕೆಲ್ಲ ಬರೋದಕ್ಕೆ ಹೋದೆ ನೀನು ಯಾತಕ್ಕೆಲ್ಲ ಬರೋದಕ್ಕೆ ಹೋದೆ ನೀನು ಯಾತಕ್ಕೆಲ್ಲ ಬರೋದಕ್ಕೆ ಹೋದೆ ಬಾಬಾ ನಾನು ನಿನಗೋಸ್ಕರ ಬರಲಿಲ್ಲ ನಾನು ಪೂವಿ ಮಾಂಗಲ್ಯಕ್ಕೋಸ್ಕರ ಬಂದೆ ಬಾಬಾ ನಂದೊಂದು ಮಾತ್ನ ನಡೆಸ್ಕೊಡ್ತೀಯ ಹೇಳು ತಂಗ ಪೂವಿ ನೇನಿಲ್ದೆ ಒಂಟಿಯ ಅವಳು ಬದುಕೋದಿಲ್ಲ ಅವಳನ್ನ ಉಳಿಸ್ಕೋ ಬಾವ ಅವಳನ್ನ ಉಳಿಸ್ಕೋ ಬಾವ ಅಪ್ಪ ತಂಗ ತಂಗ Ah!
Oh.